ಪುಷ್ಕರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಪತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಭೂತಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ಚಿಂತನೆಗೆ ಯಾವುದು ಪ್ರಪಂಚದಲ್ಲಿ ಪರಸ್ಪರ ವಿರುದ್ಧವಾಗಿ ಕಾಣುತ್ತೆ, ಅವೆಲ್ಲ ಭಗವಂತನಲ್ಲಿ ಅವಿರುದ್ಧವಾಗಿ ಹೇಗೆ ಸಮನ್ವಯ ಆಗುತ್ತೆ ಅನ್ನುವುದನ್ನು ವಿರುದ್ಧ ಗುಣಗಳ ಮೂಲಕವೇ ಕೃಷ್ಣ ತೋರಿಸ್ತಾ ಭಗವತ್ ಚಿಂತನೆಗೆ ಒಂದು ಮಾರ್ಗದರ್ಶನ ಮಾಡಿದ. ಮನಸ್ಸು ತನಗೆ ಗೊತ್ತಿಲ್ಲದ ಒಂದು ಸಂಗತಿಯನ್ನು ಹೇಗೆ ಯೋಚಿಸಬೇಕು ಅಂತ ಅದನ್ನು ಮುಂದುವರಿಸ್ತಾ ಇನ್ನೊಂದು ಎರಡು ಶ್ಲೋಕದಲ್ಲಿ ಕೃಷ್ಣ ಭಗವಂತನ ಬಗ್ಗೆ ಒಂದು ರೀತಿಯಿಂದ ಮೊದಲು ಎಲ್ಲ ನೆಗೆಟಿವ್ ಆಗಿ ಹೇಳಿದ್ದನ್ನು ಪಾಸಿಟಿವ್ ಆಗಿ ಕನ್ಕ್ಲೂಡ್ ಮಾಡ್ತಾನೆ. ಅವಿಭಕ್ತಂ ಚ ಭೂತೇಶು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃಚ ತಜ್ಞೇಯಂ ಸರ್ವಭೂತಾದಿಂದ ಗ್ರಸಿಷ್ಣು ಪ್ರಭವಿಷ್ಣು ಚ. ಅವಿಭಕ್ತಂಚ ಭೂತೇಶು ವಿಭಕ್ತಮಿವ ಚ ಸ್ಥಿತಂ ಅಂತ ಎಲ್ಲ ಕಡೆಯೂ ಇದೆ. ಆದರೆ ಇವಾಗ ಪ್ರತಿಯೊಂದು ದೇಹದ ಒಳಗೂ ಭಗವಂತನ ರೂಪ ಇದೆ, ಒಂದೊಂದೇ ಅಲ್ಲ, ಒಂದು ದೇಹದೊಳಗೆ ಒಂದು ರೂಪ ಅಲ್ಲ, ಈ ದೇಹದೊಳಗೆ ಅನೇಕ ರೂಪಗಳಿವೆ. ಒಂದು ಈ ಶರೀರದಲ್ಲಿ ವ್ಯಾಪಿಸಿರತಕ್ಕಂಥ ಒಂದು ರೂಪ, ಅದಕ್ಕೆ ಆತ್ಮ ಅಂತ ಹೆಸರು. ಜೀವ ಸ್ವರೂಪದೊಳಗಿರತಕ್ಕಂಥ ರೂಪ, ಅದಕ್ಕೆ ಅಂತರಾತ್ಮ ಅಂತ ಹೆಸರು. ಹೀಗೆ ಎರಡು ರೂಪ ಆಯಿತು. ಆಮೇಲೆ ಪಂಚೇಂದ್ರಿಯಗಳಲ್ಲಿ, ಪಂಚಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲಿ ಹತ್ತು ರೂಪಗಳಿಂದ ತುಂಬಿದ್ದಾನೆ. ಪಂಚಕೋಶಗಳಲ್ಲಿ ಪಂಚರೂಪದಿಂದ ತುಂಬಿದ್ದಾನೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳಲ್ಲಿ ಮತ್ತೆ ಪಂಚರೂಪ. ಪಂಚರೂಪನಾಗಿ ಪ್ರಾಣ, ಪ್ರಾಣಾಪಾನ ವ್ಯಾನೋದಾನ ಸಮಾನ, ಪಂಚರೂಪನಾಗಿ ನಾರಾಯಣ, ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ. ಈ ಪಂಚಕೋಶಗಳು, ಪಂಚಭೂತಗಳು, ಪಂಚತನ್ಮಾತ್ರಗಳಲ್ಲಿ ಪಂಚರೂಪದಿಂದ ತುಂಬಿದ್ದಾನೆ. ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಒಳಗಿನ ಅಂತಃಕರಣ, ಅದರಲ್ಲೂ ಪಂಚರೂಪದಿಂದ ತುಂಬಿದ್ದಾನೆ. ಇದಾದ ಮೇಲೆ ನಮ್ಮ ದೇಹದಲ್ಲಿ ಅಸ್ಥಿಗಳು, ಈಗಿನ ಸ್ವಲ್ಪ ಮುಂದೆ ಹೋದರೆ ದೇಹದಲ್ಲಿ ಇರತಕ್ಕಂಥದ್ದು ಸ್ಥೂಲವಾಗಿ ನಾಡಿಗಳಿಗಿಂತ ಮೊದಲು ಅಸ್ಥಿಗಳು. 360 ಅಸ್ಥಿಗಳು ಅಂತ ಉಪನಿಷತ್ಕಾರರು ಹೇಳ್ತಾರೆ. ಈಗ ಲೆಕ್ಕ ಮಾಡಿದರೆ ಸಿಗೋಲ್ಲ. ಅಂದರೆ ಒಂದು ಸಂಗತಿ ಇದು, 360 ಅಸ್ಥಿಗಳು ಬಿಡಿ, 32 ಹಲ್ಲುಗಳು ಅಂತ ಉಂಟಲ್ವ ನಮ್ಮಲ್ಲಿ, ಅದು ಎಲ್ಲರೂ ಹೇಳ್ತಾರೆ. ಒಂದು ಬಾರಿಸಿದರೆ 32 ಹಲ್ಲು ಉದುರಬೇಕು ಅಂತ. ಉದುರಲಿ ನೋಡೋಣ, ಇರೋದೇ ಇಲ್ಲ, ಉದುರದೆ ಅಲ್ಲಿಗೆ. 32 ಹಲ್ಲು ನಿಮ್ಮ ಹಲ್ಲು ಲೆಕ್ಕ ಮಾಡಿಕೊಳ್ಳಿ, ಹೋಗಿ ನಾಳೆ ಬೆಳಿಗ್ಗೆ ವಾಶ್ ಮಾಡುವ, ಬ್ರಷ್ ಮಾಡುವಾಗ 32 ಹಲ್ಲೇ ಇರೋಲ್ಲ, ಅದು ಉದುರೋದು ಅಲ್ಲಿಗೆ, ಇದ್ರೆ ಅಲ್ಲ ಉದುರೋದು. ಅಂದರೆ 32 ಹಲ್ಲು ಇರೋದು ಎಲ್ರಿಗಿರುತ್ತೆ ಅಂತಲ್ಲ, ಇದ್ದರೆ ಮ್ಯಾಕ್ಸಿಮಮ್ 32 ಇರುತ್ತೆ. 33 ಹಲ್ಲಂತೂ ದೇವತೆಗಳಿಗೂ ಇರೋಲ್ಲ, ಉಳಿದವರಿಗೆ ಅಂತ ಕಮ್ಮಿ ಆಗ್ತಾ ಹೋಗುತ್ತೆ.
ಸ್ವಲ್ಪ ಬುದ್ಧಿ ಕಮ್ಮಿ ಆದಾಗ ಹಲ್ಲು ಕಮ್ಮಿ ಆಗ್ತಾ ಹೋಗುತ್ತೆ. ಅಥ 32 ಇರ್ಬೋದು, 28 ಇರ್ಬೋದು, 26 25 ಎಷ್ಟು ಇರ್ಬೋದು. ಹಾಗೆ ಅಸ್ಥಿಯಲ್ಲಿಯೂ ಹೆಚ್ಚಿತ್ತು ಒಂದು ಕಾಲದಲ್ಲಿ, ಕಮ್ಮಿ ಆಯಿತು ಅಂದರೆ ಹಾಗಲ್ಲ. ಅದು ಅದನ್ನು ಪರಿಗಣನೆ ಮಾಡತಕ್ಕಂಥ ಲೆಕ್ಕ ಮಾಡುವ ವಿಧಾನಗಳು ಬೇರೆ. ಅವರು ಈಗ ವೈದ್ಯಶಾಸ್ತ್ರದಲ್ಲಿ ಅವರು 360 ಅಸ್ಥಿ ಅಂತ ಹೇಳಿದ್ರೆ ಯಾವ ಡಾಕ್ಟರ್ಗಳು ಒಪ್ಪಲ್ಲ, ಅಷ್ಟಿಲ್ಲರಿ ಅಂತಾರೆ. ಒಂದೇನು ಅಂದರೆ ಕೆಲವು ಸೂಕ್ಷ್ಮವಾಗಿರತಕ್ಕಂಥ ಸಂಗತಿಗಳನ್ನು ಅವರು ಅಸ್ಥಿ ಅಂತ ಪರಿಗಣಿಸಿ ಅವು ಪ್ರಾಯ ಈಗ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಕೆಲವು ಭಾಗಗಳಿವೆ ದೇಹದಲ್ಲಿ, ಅದನ್ನು ಸ್ಥೂಲವಾದ ಪರಿಗಣನೆಯಲ್ಲಿ ಅಸ್ಥಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವುದೋ ಒಂದು ರೀತಿಯ ಪರಿಗಣನೆ ಅದನ್ನ ಪ್ರಾಚೀನರು, ಯಾಕೆಂದರೆ ಉಪನಿಷತ್ತುಗಳಲ್ಲಿ ಇರುವುದು 360 ಅಸ್ಥಿಗಳು ಅಂತ. ಉಪನಿಷತ್ತುಗಳಲ್ಲಿ ಮಾತ್ರ ಅಲ್ಲ, ಆಯುರ್ವೇದ ಗ್ರಂಥಗಳಲ್ಲೂ ಇರೋದು 360 ಅಂತ, ವೈದ್ಯಶಾಸ್ತ್ರದಲ್ಲೂ ಇರೋದು 360 ಅಸ್ಥಿಗಳು ಅಂತ. ಅಷ್ಟೇ ಅಲ್ಲ, ತಂತ್ರಶಾಸ್ತ್ರದಲ್ಲಿ ಇರುವುದು 360. ಯಾಕೆಂದರೆ ಈ ಅಸ್ಥಿಗಳಿದ್ದಾವಲ್ಲ, ಅವು ಇದು ಒಂದು ಕುಂಡ, ಅಗ್ನಿ ಆರಾಧನೆ ಒಂದು ಕುಂಡ ಇದು. ಅದರೊಳಗೆ ವೈಶ್ವಾನರ ನಾಮಕ ಅಗ್ನಿ ಇದ್ದಾನೆ, ನಿತ್ಯ ಅಗ್ನಿಹೋತ್ರ ನಡೀತದೆ ಈ ಕುಂಡದಲ್ಲಿ. ಕುಂಡಕ್ಕೆ 360 ಇಟ್ಟಿಗೆಗಳು ಬೇಕು. ಹೊರಗಿನಿಂದ 360 ಇಟ್ಟಿಗೆಗಳನ್ನಿಟ್ಟು ಕುಂಡ ಮಾಡ್ತಾರೆ. ಈಗ ಕಬ್ಬಿಣದ ಒಂದು ಸ್ಟ್ಯಾಂಡ್ ತರ್ತಾರೆ, ಅದರ ಮೇಲೆ ಬಾಣಲೆ ಇಟ್ಟು ಆಹುತಿ ಕೊಟ್ಟು ಹಿಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಇಟ್ಟಿಗೆಯಲ್ಲಿ ತರೋದು ಮತ್ತು ನೆಲ ಹಾಳಾಗುತ್ತೆ, ನಮ್ಮದು ಮೊಸಾಯಕು ಇಲ್ಲೆಲ್ಲ ಹೋಗಿ ಮಾಡಿಬಿಡ್ರಿ ಅಲ್ಲಿ ಅಂತ ಬೈದುಬಿಡ್ತಾರೆ ಮನೆಯಲ್ಲಿ. ಪಾಪ ಅವ್ರಿಗೆ ಪುರೋಹಿತರಿಗೆ ಏನು ಪಾಪ, ಅವರಿಗೆ ಇಷ್ಟ ಇಲ್ಲದಿದ್ದರೆ ಬಿಡಲಿ, ಪುಣ್ಯ ಬಂದರೆ ಹೋಗಿ, ದಕ್ಷಿಣ ಅಂತ ಬಂದರೆ ಸರಿ, ಪುಣ್ಯ ಬರಬೇಕು ಬಿಡಿ, ಅವರಿಗೆ ಬರಬೇಕು ಅಂತಿಲ್ಲ, ಇವ್ರಿಗೆ ಯಾಕಿರಬೇಕು, ಪುರೋಹಿತರಿಗೆ ಮಾಡಿಸುವವರಿಗೆ ಪುಣ್ಯ ಬರಬೇಕು, ಕ್ರಮಪ್ರಗವಾಗಿ ಮಾಡಬೇಕು ಅಂತ ಆಸೆ ಇಲ್ಲ ಅಂದಮೇಲೆ ಇವರು ಹಾಗೆ ಮಾಡ್ತಾರೆ. 360 ಇಟ್ಟಿಗೆಗಳು ಯಾಕೆ ಅಂದರೆ ಇಲ್ಲಿ ಭಗವಂತ ಈ ಕುಂಡವನ್ನು 360 ಇಟ್ಟಿಗೆಗಳಿಂದ ಮಾಡಿದ್ದಾನೆ. 360 ಇಟ್ಟಿಗೆಗಳು ಅಷ್ಟೇ ಅಲ್ಲ, 360 ಅಸ್ಥಿಗಳು ಅಷ್ಟೇ ಅಲ್ಲ, ಕಾಲಚಕ್ರದಲ್ಲಿಯೂ 360 ದಿನಗಳು. ಒಂದು ವರ್ಷ ಅಂದರೆ 360 ದಿನಗಳು. ಪೂರ್ಣತೆ ಅಂದರೆ 360 ಡಿಗ್ರಿ, ಪೂರ್ಣವೃತ್ತ. ಸೊ 360 ಅನ್ನೋದು ಅದು ಒಂದು ಸೃಷ್ಟಿಯ ಮ್ಯಾಥಮೆಟಿಕಲ್ ಆಗಿ ಬಂದಿರತಕ್ಕಂಥದ್ದು. ಹಾಗಾಗಿ ತೀರ್ಮಾನ ಮಾಡಿದರು ಅಸ್ಥಿ 360 ಇರಲಿಕ್ಕೇ ಬೇಕು. ಅದನ್ನು ನೀವು ಗಣಿತ ಮಾಡುವಾಗ ಏನು ಬೇಕಾದ್ರೆ ಮಾಡಿಕೊಳ್ಳಿ, ವಿಭಾಗ 360 ಅಸ್ಥಿಗಳು ಅಂತ. ಅವು ಅದರ ಈಗ ಈ ಮುಖದಲ್ಲಿ ಒಂದು ತಲೆ ಸೋರೆ ಬುರುಡೆ, ತಲೆ ಬುರುಡೆ ಅಂತ ಅಷ್ಟೇ ಹೇಳೋದಿಲ್ಲ ಅವರು, ಅದರಲ್ಲಿ ಮೂಗು, ಅದು ತಲೆಯ ಮೇಲಿನ ಚಿಪ್ಪು, ಕಿವಿಯ ಭಾಗ, ಹೀಗೆ ಅದನ್ನು ವಿಭಾಗ ಮಾಡ್ತಾರೆ. ಅಂತೂ ಅವರಿಗೆ 360 ಸಂಖ್ಯೆ ಮುಖ್ಯ, ಅಷ್ಟು ಸಂಖ್ಯೆಯಲ್ಲಿ ಅಸ್ಥಿ ಇರಬೇಕು. ಯಾಕೆಂದರೆ ಈ ಕುಂಡದಲ್ಲಿ ಇರತಕ್ಕಂಥ ಇಟ್ಟಿಗೆಗಳು ಅವು 360 ಇಟ್ಟಿಗೆಗಳು. 360 ದಿವಸಗಳ ಕುಂಡ, ಕಾಲಕುಂಡ. ಒಂದು ವರ್ಷ ಅಂದರೆ ಒಂದು ಕುಂಡ ಆಯಿತು, ಒಂದು ವರ್ಷ ಬದುಕಿದೆ ಅಂದರೆ ಒಂದು ಯಜ್ಞ ಮುಗಿಯಿತು. ಹಾಗೆಯೇ ನಾವು ಇಂದ್ರನಂತೆ ಶತಕ್ರತುಗಳಾಗಬೇಕಾಗಿದ್ದರೆ 100 ಬದುಕಬೇಕು. 100 ಬದುಕಿದರೆ ಕಾಲದ ಕುಂಡದಲ್ಲಿ 100 ಯಜ್ಞ ಆಯಿತು. ಹಾಗೆ ದೇಹದ ಕುಂಡದಲ್ಲಿ ಆಯಿತು. ಹೊರಗಿನ ಕುಂಡು ಅದಕ್ಕೆ ರೆಪ್ರೆಸೆಂಟ್ ಮಾಡತಕ್ಕಂಥದ್ದು 360 ಇಟ್ಟಿಗೆಗಳು. ಈ 360 ಅಂತನ್ನುವಂಥದ್ದು ವತ್ಸರ, ಯಾಕೆಂದರೆ ಒಂದು ವರ್ಷ ಅಂತ ಅನ್ನೋದಕ್ಕೆ ನಾನಾ ವಿಧವಾದ ಗಣನೆ ಇದೆ. ನಮಗೆ ಮೂಲಭೂತವಾಗಿ 5 ಥರದ ವತ್ಸರಗಳಿವೆ, ವರ್ಷಗಳಿವೆ ಅಲ್ಲ, ನಿಮಗೆ ಗೊತ್ತಿದೆ. ಇನ್ನು ಪಾಶ್ಚಾತ್ಯರದ್ದು ಸೇರಿಸಿದ್ರೆ 6 ಥರ ಆಗುತ್ತೆ. ನಮ್ಮಲ್ಲಿ 5 ಥರದ ಕಾಲಗಣನೆ ಮಾಡಿದ್ದಾರೆ. ಪಂಚ ಸಂವತ್ಸರ ವಯಂ ಅಂದರೆ ಇವಾಗ ಇಲ್ಲಿ ಪಂಚಾಂಗದಲ್ಲಿ ಬರೀತಾರಲ್ಲ, ಪ್ರತಿಪತ್ತಿನಿಂದ ಹುಣ್ಣಿಮೆ ಮತ್ತು ಪುನಃ ಕೃಷ್ಣ ಪಕ್ಷದ ಪ್ರತಿಪತ್ತಿನಿಂದ ಅಮಾವಾಸ್ಯೆ, ಇದು ಒಂದು ತಿಂಗಳಾಯಿತು. ಒಂದು ಪ್ರತಿಪತ್ತಿನಿಂದ ಅಮಾವಾಸ್ಯೆ ತನಕ ಒಂದು ತಿಂಗಳಾಯಿತು. ಇಂಥ 12 ತಿಂಗಳುಗಳಿಗೆ ಅನುವತ್ಸರ ಅಂತ ಹೆಸರು. ಯಾಕೆಂದರೆ ಅದರಲ್ಲಿ ಪೂರ್ತಿ ವತ್ಸರ ಇಲ್ಲ. ನೀವು ಪಂಚಾಂಗದಲ್ಲಿ ನೋಡಿದರೆ ಹುಣ್ಣಿಮೆ ಅಮಾವಾಸ್ಯೆ ಲೆಕ್ಕ ತೆಗೆದರೆ 12 ತಿಂಗಳಾಗುವಾಗ 355 ದಿವಸ ಆಗುತ್ತೆ ಅಷ್ಟೇ. ಪಂಚಾಂಗದ ವರ್ಷ, ಈ ಚಾಂದ್ರಮಾನದ ವರ್ಷ 355 ದಿನಗಳು, ಅಂದರೆ ವತ್ಸರಕ್ಕಿಂತ 10 ದಿವಸ ಕಮ್ಮಿ. ಇದನ್ನು ನಾನು ಬಹಳ ಬಾರಿ ಹೇಳಿದ್ದೇನೆ. ಅದನ್ನು ಸರಿಯಾದ ಒಂದು ವತ್ಸರ ಅಂದರೆ 365 ದಿವಸ. ಹಾಗಾದರೆ ಅದು 365 ದಿವಸದ್ದು ಪರ್ಫೆಕ್ಟ್ ವತ್ಸರ, ಅದಕ್ಕೆ ಸಂವತ್ಸರ ಅಂತ ಹೆಸರು. ಇದು ಅದಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡಬೇಕಾದ ವತ್ಸರ ಚಾಂದ್ರ, ಅದಕ್ಕೆ ಅನುವತ್ಸರ ಅಂತ ಹೆಸರು. ಎರಡರ ಸರಾಸರಿ ವತ್ಸರ.
360 ಕೂಡಿಸು 355 ಭಾಗಿಸು 2 360 ಇದು ಸರಾಸರಿ. ಆವಾಗ ರಗಳೆ ಬೇಡ, ನಮಗೆ ಚಾಂದ್ರ ಆಗಬೇಕು ಅಂತ ಒಬ್ಬರು ಬಡಿಗೆ ಹಿಡ್ಕೊಂಡು ನಿಂತುಬಿಟ್ರೆ, ನಮಗೆ ಸೌರವೆ ಅಂತ ಇನ್ನೊಬ್ಬರು ಬಡಿಗೆ ಹಿಡ್ಕೊಂಡು ನಿಂತುಬಿಟ್ರೆ, ಇಬ್ಬರು ಬಡಿಗೆ ಇಳಿಸ್ರಿ, ನಿಮ್ಮ ಇಬ್ಬರನ್ನು ಕೂಡಿಸಿ 2 ಭಾಗಿಸೋಣ, ಸರಿ ಬಾಲ ಆಯ್ತಲ್ಲ, ಅವಾಗ ಯಾರು ಜಗಳ ಮಾಡೋ ಹಂಗಿಲ್ಲ. ಸೊ ಸರಾಸರಿಯಿಂದ ಬಂದಕ್ಕಂಥ 360 ದಿನವನ್ನು ವತ್ಸರ ಅಂತ, ಸಂವತ್ಸರವಲ್ಲ ಅದು, ಅನುವತ್ಸರವಲ್ಲ ಇದು. ವ್ಯವಹಾರದಲ್ಲಿ ಎಲ್ಲ ಕಡೆ ಇದನ್ನೇ ಪರಿಗಣನೆ ಮಾಡುವುದು. ಮತ್ತು ಶಾಸ್ತ್ರದಲ್ಲಿ ಕಾಲಮಾನ ಹೇಳುವಾಗ ದೇವತೆಗಳ ಆಯುಸ್ಸು, ಬ್ರಹ್ಮನ ಆಯುಸ್ಸು, ಪ್ರಳಯದ ಕಾಲ, ಸೃಷ್ಟಿಯ ಕಾಲ, ಎಲ್ಲಕ್ಕೂ 360 ದಿವಸದ್ದೇ ಕಾಲ ಇಟ್ಕೊಳ್ಳೋದು. 300 ಸೌರಮಾನವಲ್ಲ ಚಾಂದ್ರಮಾನವಲ್ಲ, ಯಾಕೆಂದರೆ ಮತ್ತು ಈ ಸೌರರು ಚಾಂದ್ರರು ಹಿಡ್ಕೊಂಡು ಜಗಳಾಡೋದು ಬೇಡ ಅಂತ. ನಿಮ್ದು ಇಬ್ಬರದ್ದು ಅಲ್ಲಪ್ಪ, ನಮ್ಮದು ಬೇರೆ, 360 ಸರಾಸರಿ. ಇವತ್ತು ವ್ಯವಹಾರದಲ್ಲಿ ಕೂಡ ಅದೇ ಚಾಲ್ತಿಯಲ್ಲಿರೋದು. ಹಾಗೆ 360 ಅಂತ ಯಾಕೆ ಹೇಳಿದೆ ಅಂದರೆ, ನಮ್ಮ ಸರಾಸರಿ ಮಾಲ ಇರದೇ ಇದನ್ನು 365 365 ಅಲ್ಲ, ಒಂಚೂರು ಜಾಸ್ತಿ ಇದೆ. 365 31.8 ದಿವಸ ಒಂದು ವರ್ಷ ಅಂದರೆ, ಅದಕ್ಕೇನು ಮಾಡಿದರು, 365 ಕಾಲು ಅಂತ ಇಟ್ಟುಕೊಳ್ಳಿ ಸ್ಥೂಲವಾಗಿ. 31.8 32.8 ಅಂದರೆ ಕರೆಕ್ಟ್ ಕಾಲ ಆಯಿತು, ಅದು 365 ಕಾಲು ದಿವಸ. ಅದಕ್ಕೆ ನಿಮಗೆ ಆಂಗ್ಲ ಪದ್ಧತಿಯಲ್ಲಿ ಏನು ಕ್ಯಾಲೆಂಡರ್ನಲ್ಲಿ ಏನಿರುತ್ತೆ ಅದರಲ್ಲಿರೋದು 365 ದಿವಸ. ಆದ್ದರಿಂದ ಏನು ಮಾಡಿದರು ಅವರು, 4 ವರ್ಷಕ್ಕೊಮ್ಮೆ ಒಂದು ದಿವಸ ಜಾಸ್ತಿ ಮಾಡಿದರು ಫೆಬ್ರವರಿಯಲ್ಲಿ. ಹಾಗೆ ಕಾಲು 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 ಸಮಾಯ್ತಲ್ಲ ಅಲ್ಲಿ ಒಂದು ಈ ಸೂರ್ಯನ ಗತಿಗೆ ಸರಿಯಾಗಿ ಹೊಂದಾಣಿಕೆ ಮಾಡುವುದಷ್ಟೇ. ಚಾಂದ್ರದವರು ಏನು ಮಾಡಿದರು, 3 ವರ್ಷಕ್ಕೊಮ್ಮೆ ಒಂದು ಅಧಿಕ ಮಾಸ ಮಾಡಿದರು. ಅವಾಗ 10 ದಿನ ಕಮ್ಮಿ ಇದ್ದದ್ದು 10 10 10 31 ತಿಂಗಳು, ಅಂದರೆ ಪರ್ಫೆಕ್ಟ್ ಇಯರ್ ಅಂದರೆ ಸೌರಮಾನ 365 ಕಾಲು. ಅದನ್ನು ಹೊಂದಿಕೆ ಮಾಡೋದಕ್ಕೋಸ್ಕರ ನೀವು ಯಾವ ಕ್ಯಾಲೆಂಡರ್ ತಗೊಳ್ಳಿ, ಅದು ಚಾಂದ್ರ ಕ್ಯಾಲೆಂಡರ್ ಇರಲಿ ಅಥವಾ ಬ್ರಿಟಿಷ್ ಕ್ಯಾಲೆಂಡರ್ ಇರಲಿ, ಅದನ್ನು ಹೊಂದಿಕೆ ಮಾಡಿಕೊಂಡು ಹೊಂದಿಸ್ಕೊಂಡು ಹೋಗೋದು, ಸೂರ್ಯನ ಗತಿಗೆ ಅಡ್ಜಸ್ಟ್ ಮಾಡಿಕೊಳ್ಳೋದು, ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಸಂವತ್ಸರ. ಆದ್ದರಿಂದ ಇದು ಯಾವುದನ್ನು ತೆಗೆದುಕೊಳ್ಳದೆ 360 ಅನ್ನೋದು ಲೆಕ್ಕಕ್ಕೆ, ಅದರಲ್ಲಿ ವಿವಾದ ಬೇಡ ಅಂತ. ಯಾಕಂದರೆ ಈ ಎಲ್ಲ ದೃಷ್ಟಿಯಿಂದ 365 ಕಾಲು ಅಂತಂದರೆ ಅದನ್ನು ಒಟ್ಟು ವರ್ಷ ಲೆಕ್ಕ ಮಾಡೋದೇ ಗಂಡ ಅಂತಾರೆ. 365 ಅನ್ನೋದು 10 ದಿವಸ ಕಮ್ಮಿ ಆಗೋಯ್ತು ವರ್ಷಕ್ಕೆ, ಅದಕ್ಕೆ ಯಾವುದು ಬೇಡ, 360 ದಿವಸದ ವತ್ಸರ ಅಂತ. ಯಾಕೆ ಇಷ್ಟು ವಿವರಣೆ ಕೊಟ್ಟೆ ಅಂದರೆ, 360 ವತ್ಸರ, 360 ದಿನಗಳು ಒಂದು ವತ್ಸರ ಅಂದರೆ 360 ಇಟ್ಟಿಗೆ ಆಯಿತು, 360 ಡಿಗ್ರಿ ಒಂದು ಪೂರ್ಣ ವೃತ್ತ ಆಯಿತು, ಒಂದು ಚಕ್ರ ಭ್ರಮಣೆ ಆಯಿತು, ಜೀವನದ ಒಂದು ಚಕ್ರ ತಿರುಗಿತು ಒಂದು ವರ್ಷ ಆದಾಗ. ಅದೇ ಭಗವಂತ ಅಲ್ಲಿ 360 ರೂಪದಿಂದ ಇದ್ದಾನೆ, ಕಾಲದಲ್ಲಿ 360 ದಿನಗಳಲ್ಲಿ 360 ರೂಪ, ಆಮೇಲೆ ಇಲ್ಲಿ ಇಟ್ಟಿಗೆಗಳಲ್ಲಿ 360 ರೂಪ, ನಮ್ಮ ಒಳಗೆ ಅಸ್ಥಿಯಲ್ಲೂ 360 ರೂಪ. ಅಸ್ಥಿಯ ಒಳಗೆ ಮೃದ್ವಸ್ಥಿ ಅಂತ ಹೇಳ್ತಾರೆ ಅಥವಾ ಮಜ್ಜೆ ಅಂತ ಹೇಳ್ತಾರೆ ಧಾತುಗಳಲ್ಲಿ, ಅಸ್ಥಿಯ ಒಳಗೆ ಮಜ್ಜ ಅಂತ ಮೃದ್ವಸ್ಥಿ. ಅದನ್ನು ನಮ್ಮ ಶುದ್ಧ ಕನ್ನಡಿಗರಿಗೆ ಅರ್ಥ ಆಗಬೇಕಾಗಿದ್ದರೆ ಮ್ಯಾರೋಸ್ ಅಂತ ಹೇಳಬೇಕು, ಅರ್ಥ ಆಗುತ್ತೆ. ಇದು ಮಜ್ಜ ಮೃದ್ವಸ್ಥಿ ಅಂದರೆ ಅದು ಯಾವ ಭಾಷೆ ನಮಗೆ ಅರ್ಥ ಆಗೋಲ್ರಿ, ಕನ್ನಡದಲ್ಲಿ ಹೇಳ್ರಿ ಅಂತವೆ, ಅದಕ್ಕೆ ಮ್ಯಾರೋಸ್ ಅಂತ ಹಂಗೆ ಹೇಳ್ರಿ ಮತ್ತೆ ಅರ್ಥ ಆಗಿದೆ. ಈ ನಮ್ಮ ದರಿದ್ರ ಕನ್ನಡಿಗರ ಅವಸ್ಥೆ ಏನು ಮಾಡೋದು ಹೇಳಿ, ಕನ್ನಡ ಹೇಳಿದ್ರೆ ಅರ್ಥ ಆಗೋಲ್ಲ ಅವರಿಗೆ. ಮ್ಯಾರೋಸ್ ಅಂತ ಹೇಳಿದ್ರೆ ಅವ್ರು ಮಜ್ಜೆ ಅಂತ, ಅಂದರೆ ಮಜ್ಜೆ ಅಂದರೆ ಏನು ಅನ್ನೋದಕ್ಕೆ ಮ್ಯಾರೋಸ್ ಅಂತ, ಮ್ಯಾರೋಸ್ ಅಂತ ಏನು ಅಂತ ಕೇಳೋಲ್ಲ, ಅರ್ಥ ಆಗ್ಬಿಡುತ್ತೆ. ಮ್ಯಾರೋಸ್ ಅಂತ ಹೇಳ್ತೀವಿ, ಮಜ್ಜೆ ಅಂದರೆ ಏನು ಅಂತಾರೆ ಮ್ಯಾರೋಸ್ ಅಂತ ಹೇಳಬೇಕು. ಸರಿ, ಅದು 360, ಅದರಲ್ಲಿ 360 ರೂಪದಿಂದ ಇದ್ದಾನೆ. ಮತ್ತು ನಮ್ಮ ಅಸ್ಥಿಗಳ ಸಂಧಿ ಸ್ಥಾನಗಳು 360, ಅಲ್ಲಿ 360 ರೂಪದಿಂದ ಇದ್ದಾನೆ. ಹಾಗಾಗಿ ಒಂದೇ ಒಂದು 1080 ರೂಪಗಳಾದವು ಇವು, ಮ್ಯಾರೋಸ್ನಲ್ಲಿ ಮತ್ತು ಬೋನ್ಸ್ನಲ್ಲಿ ಮತ್ತು ಜಾಯಿಂಟ್ಸ್ನಲ್ಲಿ ಇರುವ ರೂಪಗಳು. ಈಗ ದೇವರಿಗೂ ಅರ್ಥ ಆಗುತ್ತೆ, ಮನುಷ್ಯರಿಗೂ ಅರ್ಥ ಆಗುತ್ತೆ. ಹೀಗೆ ಹೇಳಿದರೆ ಮ್ಯಾರೋಸ್, ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ 101,080 ರೂಪಗಳು. ಆಮೇಲೆ ಈ ದೇಹದಲ್ಲಿ 72,000 ನಾಡಿಗಳಿವೆ, ಇದೂ ಇಲ್ಲ. ನಿಮಗೆ ಅಸ್ಥಿ ಮಾತ್ರ ಏನು, ಡಾಕ್ಟರ್ ಹತ್ರ ಕೇಳಿದ್ರೆ 72,000 ನಾಡಿಗಳೇ ಇಲ್ಲ, ಅವ್ರಿಗೆ ಕಾಡುವಲ್ಲ, ಅವ್ರಿಗೆ ಕಾಡುವಲ್ಲ. ಇಲ್ಲಿ ಇರತಕ್ಕಂಥ ಎನರ್ಜಿ ಫ್ಲೋವನ್ನೆಲ್ಲ, ಶಕ್ತಿಯ ಸಂಚಾರ ಆಗ್ತಕ್ಕಂಥ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಇದನ್ನು ಅವ್ರ ನಾಡಿ ಅಂತ ಹಿಡ್ಕೊಂಡು 72,000. 72,000 ಇನ್ನೂ ಅದಕ್ಕೆ ಮತ್ತೆ ಪ್ರಭೇದ ಮಾಡಿದ ಇನ್ನೂ 72 ಕೋಟಿ ಚಿಲ್ಲರೆ ಆಗುತ್ತೆ, ಅದು ಬಿಡಿ. 72,000 ನಾಡಿಗಳಲ್ಲಿ 72,000 ರೂಪದಿಂದ ಇದ್ದಾನೆ ಭಗವಂತ. ಹೀಗೆ
ಒಂದು ದೇಹದೊಳಗೆಯೇ ಸಾವಿರಾರು, ಇನ್ನೂ ಇದರ ಸೂಕ್ಷ್ಮ ಬಿಟ್ಟುಬಿಡೋಣ, ಕೋಟಿಗಟ್ಟಲೆ ಆಗತ್ತೆ. ಭಗವಂತ ಒಂದು ದೇಹದ ಒಳಗೆ ಕನಿಷ್ಠ ಒಂದು 70-72 ಸಾವಿರ ಚಿಲ್ಲರೆ ರೂಪಗಳು ಅಂತ ಇಟ್ಕೊಳ್ಳಿ. ಹಾಗಾದರೆ ಆ ರೂಪಗಳು ಈ ದೇಹದೊಳಗೆ ಅಷ್ಟು ಇರಬೇಕಾಗಿದೆ. ಅಷ್ಟಕ್ಕೂ ಕೈ ಕಾಲು ಎಲ್ಲ ಅದೇ ಸರ್ವತಃ ಪಾಣಿ ಬಾದಂತದ್ದು. ಅದು ಎಲ್ಲ ರೂಪಗಳಲ್ಲೂ ಕೈ ಇದೆ ಕಾಲಿದೆ, ಅದು ಮತ್ತು ಕೈ ಕಾಲಿಡಿದ ರೂಪಗಳಲ್ಲ, ಬರೀ ಎನರ್ಜಿ ಅಲ್ಲ, ಎನರ್ಜಿ ಹ್ಯಾಸ್ ಫಾರ್ಮ್. ಆ ಇದು ಒಂದು ದೇಹದೊಳಗೆ ಅದನ್ನು, ಆದರೆ ಇಷ್ಟು ರೂಪಗಳಿವೆಯಲ್ಲ. ಆಮೇಲೆ ಇದು ಒಂದು ದೇಹದಲ್ಲಿ, ಪ್ರತಿಯೊಬ್ಬರ ದೇಹದಲ್ಲೂ ಅಷ್ಟು ರೂಪಗಳಿವೆಯಲ್ಲ. ಅಷ್ಟು ಬಿಡಿ, ಒಂದೊಂದು ರೂಪ ಅಂತ ಇಟ್ಕೊಳ್ಳಿ, ಬಿಂಬರೂಪ. ಅನಂತ ಜೀವನದಲ್ಲಿ ಅನಂತ ಬಿಂಬರೂಪಗಳಿವೆಯಲ್ಲ. ಯಾಕೆಂದರೆ ವಿಭಕ್ತೇಶು, ಕೃಷ್ಣ ಬಹಳ ಸ್ಪಷ್ಟ ಹೇಳ್ತಾನೆ, ಈ ಯಾರ ಒಳಗೆ ಭಗವಂತ ಇದ್ದಾನೋ, ಯಾವ ಭೂತಗಳು ಅಂದರೆ ಜೀವಜಾತದ ಒಳಗೆ, ಅವು ವಿಭಕ್ತಗಳು, ಅವು ಒಂದೇ ಅಲ್ಲ. ದಟ್ ಈಸ್ ಡಿಫರೆನ್ಸ್. ಅವು ವಿಭಕ್ತ, ಅದು ಬೇರೆ ಬೇರೆ, ಎಲ್ಲ ಒಂದೇ, ಅದರೊಳಗೆ ಒಂದೇ ಇದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಜೀವಗಳು ಬೇರೆ ಬೇರೆ, ಅನಂತ ಜೀವಗಳು, ಅನಂತ ದೇಹಗಳು, ಅನಂತ ಜೀವಗಳು, ವಿಭಕ್ತೇಶು ಭೂತೇಶು. ಅವು ಇವನು, ಅವು ವಿಭಕ್ತ. ಯಾಕಂದರೆ ವಿಭಕ್ತಂ ವಿಭಕ್ತೇಶು ಅಂತ ಮತ್ತೊಮ್ಮೆ ಹೇಳ್ತಾನೆ ಕೃಷ್ಣ ಇಲ್ಲಿ. ಭೂತೇಶು ಅಂತ, ಭೂತೇಶು ಅಂದರೆ ಜೀವಗಳು, ಪಂಚಭೂತಗಳು ಅನ್ನುವಂಥದ್ದು ಮಾತು ಹಿಂದೆ ಹೇಳಿದ್ದೆ ನಾನು. ಇಲ್ಲಿ ಮುಖ್ಯ ಅರ್ಥ ಅನಂತಾನಂತ ಜೀವಗಳಲ್ಲಿ ತುಂಬಿದ್ದಾನೆ. ಒಂದೊಂದು ದೇಹದಲ್ಲಿಯೂ ಸಾವಿರಾರು ರೂಪದಿಂದ ಇದ್ದಾನೆ. ಆದರೆ ಅವಿಭಕ್ತಂ, ಅವನು ಒಂದೇ, ಅಖಂಡ ಒಂದೇ, ಸಾವಿರಾರು ರೂಪಗಳಿಂದ ಒಬ್ಬನೇ ಇದ್ದಾನೆ. ಒಂದು ಜೀವ ಒಂದು ದೇಹದಲ್ಲಿದ್ದಾನೆ, ಇನ್ನೊಬ್ಬ ಜೀವ ಇನ್ನೊಂದು ದೇಹದಲ್ಲಿದ್ದಾನೆ, ಅವು ಬೇರೆ ಬೇರೆ. ಆದರೆ ಆ ಜೀವದ ಒಳಗೆ ಮತ್ತು ಜೀವದ ದೇಹದ ಒಳಗೆ ಇರತಕ್ಕಂಥ ಭಗವಂತ ಅವಿಭಕ್ತಂ, ಅವನೊಬ್ಬನೇ. ನನ್ನೊಳಗಿರೋ ದೇವರು ಬೇರೆ, ನಿಮ್ಮೊಳಗಿನ ದೇವರು ಬೇರೆ, ನಮ್ಮ ಜಾತಿಯ ದೇವರು ಬೇರೆ, ನಿಮ್ಮ ಜಾತಿಯ ದೇವರು ಬೇರೆ, ನಮ್ಮ ಮತದ ದೇವರು ಬೇರೆ, ನಿಮ್ಮ ಮತದ ದೇವರು ಬೇರೆ ಅಂದರೆ ಆಗತ್ತಾ? ಪ್ರತಿಯೊಬ್ಬರೂ ಒಬ್ಬನೇ ದೇವರನ್ನು ಹೇಳೋದು, ಅದು ನನ್ನ ದೇವರು ಅಂತ ಜಗಳ ಅಷ್ಟೇ. ಇದು ಮೂಲಭೂತ ಕಾರಣ ನನ್ನ ಅನ್ನೋದು ಅಹಂಕಾರ. ಈಗೋ ನನ್ನ ದೇವರು, ನನ್ನ ದೇವರು ಅಂತ ಪ್ರತಿಯೊಬ್ಬರಿಗೂ ನನ್ನ ದೇವರು ಅಂದರೆ, ಈ ಒಂದು ದೃಷ್ಟಿಯಿಂದ ಮನುಷ್ಯನ ದೌರ್ಬಲ್ಯ. ಪ್ರತಿಯೊಂದು ಹೆಣ್ಣು ನನ್ನ ಗಂಡ, ನನ್ನನ್ನೇ ಪ್ರೀತಿಸಬೇಕು, ನನ್ನ ಹತ್ರವೇ ಮಾತಾಡಬೇಕು, 24 ಗಂಟೆಯು ನನ್ನೊಟ್ಟಿಗೆ ಇರಬೇಕು, ಇನ್ನೊಬ್ಬ ಹೆಣ್ಣನ್ನು ಕಣ್ಣೆತ್ತಿಯು ನೋಡಬಾರದು ಅಂತ ಬಯಸ್ತಾಳೆ. ಹಾಗೆ ಈ ಭಕ್ತರು ನನ್ನ ದೇವರು, ನನ್ನದೇ ದೇವರು, ನಿಮ್ಮ ದೇವರಾಗಲಿ ಸಾಧ್ಯ ಇಲ್ಲ. ಇದು ಒಂಥರ ಹೆಣ್ಮಕ್ಕಳ ಒಂದು ಫೀಲಿಂಗ್ ಉಂಟಲ್ಲ, ಅದೇ ಥರದ್ದು. ನನ್ನದೇ ಸ್ವಂತ ಖಾಸಗಿ ಸ್ವತ್ತಾಗಬೇಕು ನನ್ನ ಗಂಡ, ಹಾಗೆ ದೇವರು ನನ್ನ ಖಾಸಗಿ ಸ್ವತ್ತು, ನಾನು ಹೇಳಿದಾಗ ನಾನು ಹೇಳಿದ ಹಾಗೆ ಮಾಡುವ, ಆದರೆ ನನಗೆ ಆಗದೇ ಇದ್ದವರಿಗೆ ಏನೂ ಉಪಕಾರ ಮಾಡದ ದೇವರು ನನ್ನ ದೇವರು. ಭಯಾನಕ ಇದೆಲ್ಲ. ಅದು ಹೇಳ್ತಾರೆ ಅವಿಭಕ್ತಂ. ಅದೇ ಒಬ್ಬೊಬ್ಬರಿಗೆ ಒಂದೊಂದು, ವೈಷ್ಣವರಿಗೊಬ್ಬರು ದೇವರು, ಶೈವರಿಗೊಬ್ಬರು ದೇವರು, ಮುಸಲ್ಮಾನರಿಗೊಬ್ಬರು ದೇವರು, ಕ್ರೈಸ್ತರಿಗೊಬ್ಬರು ದೇವರು, ಸಿಖ್ಖರಿಗೊಬ್ಬರು ದೇವರು, ಸಿಖ್ ಆಗದೇ ಇದ್ದವರಿಗೊಬ್ಬರು ದೇವರು, ಸಿಖ್ ಆದವರಿಗೊಬ್ಬರು ದೇವರು ಇಲ್ಲ. ಅವಿಭಕ್ತಂ, ಎಲ್ಲ ಕಡೆಯೂ ಇರುವ ದೇವರು ಒಬ್ಬನೇ. ಮತ್ತೆ ಇಷ್ಟು ರೂಪ ಅಂತ ಹೇಳ್ತಾರೆ, ವಿಭಕ್ತಂ ಇವ ಚ ಸ್ಥಿತಂ, ಬೇರೆ ಬೇರೆ ಹಾಗೆ ಕಾಣಿಸಿಕೊಳ್ತಾನೆ. ಯಾಕಂದರೆ ಅಷ್ಟು ಭೇದ ಇದ್ದ ಹಾಗೆ ಕಾಣುತ್ತೆ, ನಿಜವಾಗಿ ಭೇದ ಇಲ್ಲ. ಮತ್ತು ಒಂದೇ ರೂಪದಿಂದ ಅಷ್ಟು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ತಾನೆ? ಅಲ್ಲ, ನಾವು ನೀವು ಯಾರಿಗೆ ಕೇಳಲಿಕ್ಕೆ ಅವನ ಹತ್ರ ಯಾಕೆ ಮಾಡಿದ್ರೆ? ಅವನು ಖುಷಿ ಮಾಡ್ತಾರೆ, ಖಯಾಲಿ ಅವರು. ಅನಂತ ರೂಪಗಳನ್ನು ಯಾಕೆ ತೋಡ್ತಾನೆ? ಅದು ಆ ರೂಪಗಳ ಮಹಿಮೆ ಗುಣಾತಿಶಯವನ್ನು, ಅದರ ಆ ವೈಭವದ ಚಿಂತನೆಯಿಂದ ನಮ್ಮ ಉದ್ಧಾರಕ್ಕೆ ವಾಸ್ತವಿಕವಾಗಿ. ಆದರೆ ಅವನು ಒಬ್ಬನೇ, ಆದರೆ ಬೇರೆ ಬೇರೆ ಇದ್ದಂತೆ ಕಾಣ್ತಾನೆ. ಈಗ ನೋಡಿ, ಅದನ್ನು ಹೊರಗಿನಿಂದ ನೋಡಿ. ರಾಮಾವತಾರ, ರಾಮಾವತಾರದಲ್ಲಿ ರಾಮ ಸೀತಾ ವಿವಾಹ ಆಗಿ ಅಯೋಧ್ಯೆಗೆ ಬರ್ತಾ ಇದ್ದಾನೆ. ಬಂದ ಎದುರಿಗೆ ಪರಶುರಾಮ, ಅವನು ಯಾರು ಇವನು ಯಾರು? ಒಬ್ಬನೇ. ಆದರೆ ಇಬ್ಬರು ಜಗಳಾಡಿಕೊಳ್ತಾರೆ, ಬೇರೆ ಬೇರೆಯ ಹಾಗೆ, ಅಭಿನ್ನವಾದ ಎರಡು ವಸ್ತುಗಳು, ಭಿನ್ನವಾದ ವಸ್ತುವಿನಂತೆ ಎರಡು ಬೇರೆ ಬೇರೆ ವಸ್ತುಗಳ ಹಾಗೆ ಎದುರೆದುರು ನಿಂತು ಹೋರಾಡ್ತಾರೆ. ಪಾಂಡವರ ಕಾಲಕ್ಕೆ ಬನ್ನಿ, ಅಲ್ಲಿ ಎರಡಿದ್ದದ್ದು ಮೂರಾಗಿಬಿಡತ್ತೆ. ಒಂದಿದ್ದದ್ದು ಎರಡಾಯಿತು, ಎರಡಿದ್ದದ್ದು ಮೂರು. ಅಲ್ಲಿ ಪಾಂಡವರ ಯಾಗದಲ್ಲಿ ಈ ಕಡೆಯಿಂದ ಪರಶುರಾಮ, ಈ ಕಡೆ ವೇದವ್ಯಾಸರು, ಈ ಕಡೆ ಕೃಷ್ಣ, ಮೂರು ಜನ ಕೂತಿದ್ದಾರೆ ಯಾಗ ನೋಡಲಿಕ್ಕೆ. ಯಾಗದಲ್ಲಿ ಪ್ರೇಕ್ಷಕ ಸದಸ್ಯರಾಗಿ ಬಂದಿದ್ದಾರೆ, ಯಾವ ಯಾಗದಲ್ಲೂ ಬರಲಿಲ್ಲರಿ. ಇದು ಈ ಭಾಗ್ಯ ಬಂದದ್ದು ಧರ್ಮರಾಜನಿಗೊಬ್ಬನಿಗೆ. ಬರೇ ಮೂರು ರೂಪದಿಂದ ಭಗವಂತ ಅಷ್ಟೇ ಅಲ್ಲ, ವಾಯುದೇವರು ಬಂದು ಕೂತ್ಬಿಟ್ಟಿದ್ದಾರೆ ಭೀಮ ರೂಪದಿಂದ. ಅಂದರೆ ವಾಯುದೇವರ ಮತ್ತು ಭಗವಂತನ ಮೂರು ರೂಪಗಳ ಸನ್ನಿಧಾನ.
ಇದನ್ನು ಯಾವ ಯಾಗದಲ್ಲೂ ಆಗಿಲ್ಲ. ನೀವು ಯಾವ ಪೌರಾಣಿಕ ಕಥೆ ತೆಗೆದರೂ ಇದು ಅತ್ಯದ್ಭುತವಾದಂಥ ಒಂದು ಘಟನೆ ಮಹಾಭಾರತದಲ್ಲಿ ನಡೆದದ್ದು. ಮೂರು ರೂಪಗಳು ಅವು. ವೇದವ್ಯಾಸರು ಪುರೋಹಿತರಿಗೆ ನಿರ್ದೇಶನ ಕೊಡ್ತಾ ಇದ್ದಾರೆ, ಪರಶುರಾಮರು ತಟಸ್ಥರಾಗಿ ಯಾಗ ಹೇಗೆ ನೋಡ್ತಾ ಇದೆ ಅಂತ ನಡೀತಾ ಇದೆ ಅಂತ ಪ್ರೇಕ್ಷಕರಾಗಿ ಕೂತಿದ್ದಾರೆ. ಕೃಷ್ಣ ಬಂದವರಿಗೆ ಕಾಲು ತೊಳಿಲಿಕ್ಕೆ ನೀರು ಕೊಡ್ತಾ ಇದ್ದಾನೆ. ಅವನು ವಾಲಂಟಿಯರ್ ಒಟ್ಟಿಗೆ ಸೇರಿಬಿಟ್ಟಿದ್ದಾನೆ. ವಾಲಂಟಿಯರ್ಸು ಆ ಹುಡುಗರಿಗೆ ಖುಷಿಯೋ ಖುಷಿ ಯಾವತ್ತು. ಆವಾಗೆಲ್ಲ ದೊಡ್ಡ ದೊಡ್ಡ ಮಂದಿಯೆಲ್ಲ ನಾವು ವಾಲಂಟಿಯರ್, ಯಾಕೆಂದರೆ ಕೃಷ್ಣ ಒಟ್ಟಿಗೆ ನಿಲ್ಲಿಕ್ಕಾಗತ್ತೆ ಅಂತ ತಮಾಷೆ ನೋಡಿ. ಒಬ್ಬರು ದೊಡ್ಡವರು ಅವರು ಸಣ್ಣ ಕೆಲಸಕ್ಕೆ ಇಳಿದ್ಬಿಟ್ರೆ ಎಲ್ಲ ದೊಡ್ಡವರು ಅದಕ್ಕೆ ಬರ್ತಾರೆ. ಇಲ್ಲದೇ ಇದ್ದರೆ ನಮ್ಮ ಸ್ಟೇಟಸ್ ಕಮ್ಮಿ, ನಾವು ಬರೋಲ್ಲ ಅಂತ ಕೈ ಕಟ್ಟಿ ಕೂತ್ಬಿಡ್ತಾರೆ. ಕೃಷ್ಣನೇ ಬಂದವರಿಗೆ ಪಾದ ಪ್ರಕ್ಷಾಳನಾರ್ಥಾಯ ಬ್ರಾಹ್ಮಣಾನಾಮ ಸ್ವಯಂ ಹೇಳ್ಬೋದು. ಬಂದವರಿಗೆಲ್ಲ ಬಾವಿ ಕಟ್ಟೆಯಲ್ಲಿ ನಿಂತು ಕಾಲು ತೊಳ್ಕೊಂಡು ಒಳಗೆ ಹೋಗಿ ನೀರು ಕೊಡ್ಲಿ ಶುರು ಮಾಡಿದೆ ಕೃಷ್ಣ. ಕೃಷ್ಣ ಕೊಟ್ಟದ್ದೇ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬಂದರು ಬಾವಿ ಕಟ್ಟೆಗೆ, ಯಾಕೆಂದರೆ ನಾವು ನೀರು ಕೊಡ್ತೇವೆ ಕೃಷ್ಣ. ಕೃಷ್ಣ ಮಾಡಿದ್ದು ದೊಡ್ಡದು, ದೊಡ್ಡದನ್ನು ಅವನು ಮಾಡುವುದಲ್ಲ, ಅವನು ಏನು ಮಾಡಿದ್ರು ಅದು ದೊಡ್ಡದಾಗತ್ತೆ. ದೊಡ್ಡವರು ಏನು ಮಾಡಿದ್ರು ದೊಡ್ಡದಾಗತ್ತೆ, ಸಣ್ಣವರು ಎಷ್ಟು ಎತ್ತರಕ್ಕೇರೂ ಚಿಕ್ಕವರಾಗಿಬಿಡ್ತಾರೆ. ಹಾಗೆ ಕೃಷ್ಣ ಬಾವಿಕಟ್ಟೆಯಲ್ಲಿದ್ದಾನೆ. ವೇದವ್ಯಾಸರು ಪುರೋಹಿತರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅಲ್ಲಿ ಹೋಮಕುಂಡದ ಹತ್ರ ಇದ್ದಾರೆ. ಪರಶುರಾಮರು ಪ್ರೇಕ್ಷಕರಾಗಿ ಕೂತಿದ್ದಾರೆ. ಮೂರು ಒಂದೇ ಅಲ್ವಾ? ಅದನ್ನೇ ಅವಿಭಕ್ತಂ ವಿಭಕ್ತಂ ವ್ಯವಸ್ಥಿತಂ, ಬೇರೆ ಬೇರೆಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ, ಎಲ್ಲ ಒಂದೇ, ಏನೂ ಭೇದ ಇಲ್ಲ. ನಮಗೆ ಕಂಡಾಗ ಒಬ್ರು ಇಲ್ಲಿ ಕಂಡ್ರು, ಒಬ್ರು ಇಲ್ಲಿ ಕಂಡ್ರು, ಒಬ್ರು ಇಲ್ಲಿ ಕಂಡ್ರು, ಅವ್ರು ಎಲ್ಲ ಕಡೆ ಮೂರು ರೂಪ ಎಲ್ಲ ಕಡೆಯೂ ಉಂಟಲ್ಲ, ನಮ್ಗೆ ಕಂಡಿಲ್ಲ, ಬೇರೆ ಬೇರೆ ಕಂಡಿತ್ತು ಅಷ್ಟೇ. ಅವಿಭಕ್ತಂ ಅವಿಭಕ್ತಂಚ ಭೂತೇಶು ವಿಭಕ್ತಂ ಇವ ಚ ಸ್ಥಿತಂ. ಎರಡು ಕಡೆ ಚಕಾರ ಇದೆ ನೋಡಿ, ಅದು ಒಂದೇ ಆಗಿದ್ದರೂ ಕೂಡ ವಿಭಕ್ತಮಿವ ಚ ಎರಡೂ ಆಗಿದೆ ಅನ್ನೋ ಹಾಗೆ ಕಾಣಿಸಿಕೊಂಡಿತು. ವಾಯುದೇವರು ಹೀಗೆ ಆಗುತ್ತಲ್ಲ, ಮಹಾಭಾರತದಲ್ಲಿ ಅದನ್ನು ತೋರಿಸಿದರು. ಭೀಮಸೇನ ಹನುಮಂತ ಇಬ್ಬರಿಗೆ ಮುಖಾಮುಖಿ, ಬಾಲ ಎತ್ತಲಿಕ್ಕೆ ಆಗೋಲ್ಲ ಇವನಿಗೆ, ಅಲ್ಲ ತನ್ನ ಬಾಲವೇ ಅವನಿಗೆ ಎತ್ತಲಿಕ್ಕೆ ಆಗೋಲ್ಲ. ಆಂಜನೇಯನಿಗೆ ಬಾಲ ಎತ್ತಲಿಕ್ಕೆ ಆಗೋಲ್ಲ, ನನಗೆ ವಯಸ್ಸಾಯಿತು ಪನ್ನೀನು ಎತ್ತು ಅಂದ. ಭೀಮಸೇನ ಹಿಡಿದು ಅವನಿಗೂ ಎತ್ತಲಿಕ್ಕೆ ಆಗಲಿಲ್ಲ. ಅದನ್ನ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ, ಇದು ನಿಮ್ಮದೊಂದು ವಿನೋದ. ಯಾಕೆ ವಿನೋದ? ಸಜ್ಜನರು ಇಂಥ ಲೀಲೆಯನ್ನು ನೋಡಿ ಸಂತೋಷ ಪಡಲಿ, ದುರ್ಜನರು ಓ ಭೀಮ ನೀವು ಭಾಳ ಗಟ್ಟಿ ತಿಳ್ಕೊಂಡಿದ್ದೆವು, ಕೋತಿ ಬಾಲ ಎತ್ತಲಿಕ್ಕೆ ಆಗಿಲ್ಲರಿ ಅವನು ಉಪಯೋಗ ಇಲ್ಲ ಅಂತ ತಿಳ್ಕೊಳ್ಳಿ. ಯಾರಿಗೆ ಹಾಗೆ ಅರಿವು ಬರಬೇಕು ಅವ್ರು ಹಾಗೆ ತಿಳ್ಕೊಳ್ಳಿ. ಅಂದರೆ ಈ ಯಾರ್ಯಾರ ಜೀವಸ್ವರೂಪ ಹೆಂಗೋ ಅವರವರಿಗೆ ಹಾಗಾಗಿ ಅರಿವು ಬರುವಂತೆ ಅವರು ನಾಟಕ ಆಡ್ತಾ ಇರ್ತಾರೆ. ಆದರೆ ಒಂದೇ ಒಂದೇ ರೂಪ ಅದು, ಆದರೆ ಬೇರೆ ಬೇರೆ ನಿಂತಿಲ್ವ. ಹಾಗೆ ಪ್ರತಿಯೊಂದು ದೇಹದ ಒಳಗೆ ಭಗವಂತ ಒಂದೇ ರೂಪ, ಅವನು ಭೇದ ಇಲ್ಲದಿದ್ದರೂ ಭಿನ್ನ ಭಿನ್ನ ರೂಪಗಳಂತೆ ಒಂದೊಂದು ದೇಹದೊಳಗೂ ಸಾವಿರಾರು ರೂಪಗಳಿಂದ ತುಂಬಿದ್ದಾನೆ. ಅವಿಭಕ್ತಂ ಅವಿಭಕ್ತಂಚ ಭೂತೇಶು ವಿಭಕ್ತಮಿವ ಚ ಸ್ಥಿತಂ. ಅಲ್ಲಿ ಕೂತುಕೊಂಡು ಅದರ ಒಳಗೆ ಕೂತುಕೊಂಡು ಭೂತ ಭರ್ತರು, ಅದು ಹಿಂದೆ ಹೇಳಿದ್ದನ್ನು ಇವತ್ತು ಅಲ್ಲಿ ಸರ್ವಭೃತ್ಯೈವ ಅಂತ ಹೇಳಿದರು. ಎಲ್ಲವನ್ನು ಹೊತ್ತುಕೊಳ್ತಾನೆ ಅಂತ, ಇವನು ಎಲ್ಲದರ ಒಳಗಿದ್ದೂ ಎಲ್ಲವನ್ನು ಹೊತ್ತುಕೊಳ್ತಾನೆ ಅನ್ನೋ ವಿಶೇಷವನ್ನು ಹೇಳಿದ್ದು. ಭೂತ ಭರ್ತೃ ಚ ತಜ್ಞೇಯಂ, ಭೂತಗಳನ್ನು ಸಮಸ್ತ ಜೀವಗಳ ಒಳಗೆ ಇದ್ದಾನೆ, ಆದರೆ ಸಮಸ್ತ ಜೀವಗಳನ್ನು ಹೊತ್ತುಕೊಂಡಿದ್ದಾನೆ. ಇದು ವಿಚಿತ್ರ, ಇದು ಒಂಥರದ ಅಂದರೆ ಇಷ್ಟವರೆಗೆ ಹೇಳಿದ ಹಾಗೆ ವಿರೋಧಾಭಾಸ, ಅದರ ಒಳಗಿರೋದು ಅದನ್ನು ಹೊತ್ತುಕೊಂಡಿರೋದು. ಒಂದು 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 ಬುಟ್ಟಿಯ ಒಳಗೆ ನಾವು ಕೂತ್ಕೊಂಡ್ರೆ ಬುಟ್ಟಿ ನಮ್ಮನ್ನು ಹೊತ್ತುಕೊಳ್ಳಿಕ್ಕಾಗತ್ತಾ? ಇನ್ಯಾರೋ ಹೊತ್ತುಕೋಬೇಕು ಬುಟ್ಟಿಯನ್ನು. ಅದೇ ನಾನು ಬುಟ್ಟಿಯನ್ನು ಹೊತ್ತುಕೊಂಡಿದ್ದೇನೆ ಮತ್ತು ಬುಟ್ಟಿ ಒಳಗೆ ಕೂತಿದ್ದೇನೆ ಅಂದ ಏನರ್ಥ? ಕಾಯಿಪಲ್ಯ ತರ್ತಾರೆ ಅಥವಾ ಐಸ್ ಕ್ರೀಮ್ ತಂದಿರ್ತಾರೆ ಮಕ್ಕಳಿಗೆ ಕೊಡಲಿಕ್ಕೆ ನಾಳೆಗಾಯಿತು ಅಂತ ಫ್ರಿಜ್ಜಿನ ಒಳಗೆ ಇಟ್ಟಿರ್ತಾರೆ. ಆ ಫ್ರಿಜ್ ಐಸ್ ಕ್ರೀಮನ್ನು ಹೊತ್ತುಕೊಂಡಿದೆ, ಐಸ್ ಕ್ರೀಮ್ ಫ್ರಿಜ್ಜನ್ನು ಹೊತ್ತುಕೊಂಡಿದೆ ಅಂತ ಹೇಳಲಿಕ್ಕಾಗತ್ತಾ? ಹಾಗೆ ಏನು ಇವನು ಅದ್ರ ಒಳಗಿದ್ದಾನೆ ಹೊತ್ಕೊಂಡಿದ್ದಾನೆ, ಅದು ಅವನಿಗೆ ಮಾತ್ರ ಸಾಧ್ಯ, ಐಸ್ ಕ್ರೀಮಿಗೆ ಆಗೋಲ್ಲ. ಭೂತಭರ್ತೃ ಚ ತಜ್ಞೇಯಂ, ಯಾಕೆಂದರೆ ತತ್ ಜ್ಞೇಯಂ, ಅದು ತತ ಅಲ್ವಯ್ಯ, ಅದು ಒಳಗೂ ಇದೆ ಹೊರಗೂ ಇದೆ, ಅದನ್ನು ಹೊತ್ಕೊಳ್ಳೋದು ಅದೇ ಒಳಗಿರೋದು ಅದೇ. ಭೂತಭರ್ತೃ ಚ ತಜ್ಞೇಯಂ, ಬರೇ ಭೂತಭರ್ತೃ ಅಲ್ಲ, ಮತ್ತೆ ಎರಡು ಗ್ರಸಿಷ್ಣು ಪ್ರಭು ವಿಷ್ಣು ಚ ಧಾರಣೆ ಮಾಡಿದೆ. ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್, ತತ್ ಸೃಷ್ಟ್ವ ತದೇವಾನು ಸೃಷ್ಟಿ ಮಾಡಿದ ಪದಾರ್ಥದ ಒಳಗೆ ತಾನು ಪ್ರವೇಶ ಮಾಡಿದ. ಸತ್ಯತ್ಯಚ್ಚ ಅಭವತ್, ಎಲ್ಲದರ ಒಳಗೂ ಸೇರಿ ಆಯಾ ರೂಪಗಳನ್ನು ಕೊಟ್ಟ ಗ್ರಸಿಷ್ಣು. ಆಮೇಲೆ ಒಂದು ದಿವಸ ತಾನು ಸೃಷ್ಟಿ ಮಾಡಿದ್ದನ್ನು ತಾನೇ ಕಬಳಿಸಿ ಗ್ರಸಿಷ್ಣು, ಅದನ್ನು ಗ್ರಸನ ಅಂದರೆ ತಿನ್ನುವುದು, ಅದನ್ನು ತಾನು ಸೃಷ್ಟಿ ಮಾಡಿದ್ದನ್ನು ತಾನೇ ತಿಂದ.
ಈ ಬೆಕ್ಕುಗಳು ಮರಿ ಇಟ್ಟು ಮರಿಗಳನ್ನ ತಿಂದ್ಬಿಡ್ತಾರೆ. ಹಾಗೆ ಇವನು ತಾನೇ ಸೃಷ್ಟಿ ಮಾಡ್ತಾನೆ, ತಾನೇ ಸಂಹಾರ ಮಾಡ್ತಾನೆ. ಪ್ರಭವಿಷ್ಣುಜ ಆಮೇಲೆ ಸಂಹಾರ ಮಾಡಿದರೆ ಮುಗಿಯಲಿಲ್ಲ, ಮತ್ತೆ ಸೃಷ್ಟಿ ಮಾಡ್ತಾನೆ. ಪ್ರಭವಿಷ್ಣು ಅಂದರೆ ಸೃಷ್ಟಿ ಮಾಡಬಲ್ಲವನು, ಗ್ರಸಿಷ್ಣು ಅಂದರೆ ಸಂಹಾರ ಮಾಡಬಲ್ಲವನು. ಯಾರು ಈ ಜಗತ್ತನ್ನು ರಕ್ಷಣೆ ಮಾಡಿ ಹೊತ್ತುಕೊಂಡಿದ್ದಾನೋ ಅವನೇ ಸೃಷ್ಟಿ ಮಾಡಬಲ್ಲವನು, ಅವನೇ ಸಂಹಾರ ಮಾಡಬಲ್ಲವನು. ಯಾರು ಇದನ್ನು ಧಾರಣೆ ಮಾಡಿದ್ದಾನೋ ಅವನಲ್ಲದೆ ಇನ್ನೊಬ್ಬನು ಸೃಷ್ಟಿ ಮಾಡಿದ್ದಾನೆ ಇವನು ಹೊತ್ತುಕೊಂಡದ್ದಲ್ಲ, ಅಥವಾ ಇನ್ಯಾರು ಸೃಷ್ಟಿ ಮಾಡಿದ್ದಾನೆ ಇವನು ಸಂಹಾರ ಮಾಡುವುದಲ್ಲ. ಇವನೇ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಾನೆ. ಇದು ಒಂದಷ್ಟು ವಿರೋಧಗಳೇ. ಹುಟ್ಟಿಸಿದವನೇ ಸಾಯಿಸ್ತಾನೆ, ಒಳಗಿದ್ದವನೇ ಹೊತ್ತುಕೊಳ್ತಾನೆ ಅಂತ. ಭೂತಭರ್ತೃಜ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಇಷ್ಟೆಲ್ಲ ಹೇಳಿ ಅಲ್ಲಿಂದ ಸ್ವಲ್ಪ ಅದನ್ನು ಪಾಸಿಟಿವ್ ಆಗಿ, ಇನ್ನೂ ಪಾಸಿಟಿವ್, ಈಗ ಎಲ್ಲ ವಿರೋಧಾಭಾಸಗಳು ಮತ್ತು ಒಂದು ರೀತಿಯಿಂದ ನೆಗೆಟಿವ್ ಆದಂಥ ಆಸ್ಪೆಕ್ಟ್ಗಳು. ಒಂದು ಭಗವಂತನನ್ನು ಅನುಸಂಧಾನ ಮಾಡುವಾಗ ಅವನು ಅದು ಅಲ್ಲ, ಅದು ಅಲ್ಲ, ಅದು ಇಲ್ಲ, ಅದು ಇಲ್ಲ ಹಾಗೆ. ಇಲ್ಲಿ ಅದಕ್ಕಿಂತ ಈ ಕೊನೆಗೆ ಉಪಸಂಹಾರ ಮಾಡುವಾಗ ಆ ನಿಷೇಧಾತ್ಮಕವಾಗಿದ್ದದ್ದನ್ನು ಭಾವಾತ್ಮಕವಾಗಿ ನೆಲೆಸಿಬಿಡ್ತಾನೆ. ಜ್ಯೋತಿಷಾಮಪಿ ತಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಕಮ್ಯಂ ಸರ್ವಸ್ಯ ಹೃದಯ ಧಿಷ್ಠಿತಂ. ಇದು ಭಾರಿ ವಿಚಿತ್ರವಾದ ಒಂದು ಮಾತು ಹೇಳ್ತಾನೆ. ಈಗ ಪಾಸಿಟಿವ್ ಭಗವಂತನನ್ನು ನೀವು ಹೇಳಿದಾಗ ಅವನು ಅಲ್ಲ, ಯಾವುದು ಅಲ್ಲ ಅಂತ ಗೊತ್ತಾಯಿತು. ಆದರೆ ಏನು, ನಾವು ಕಣ್ಮುಚ್ಚೇನು, ದೇವರು ಅಲ್ಲ, ದೇವರು ಅಲ್ಲ ಅಂತ ಹೇಳಿ ಉಪಾಸನೆ ಮಾಡುವ, ಏನು ಮಾಡಬೇಕು, ಉಪಾಸನೆ ಏನು ಮಾಡಬೇಕು? ನಮಗೆ ಉಪಾಸನೆ ಮಾಡಬೇಕು, ಯಾವುದು ಹೌದು ಅಂತ ಗೊತ್ತಾಗಬೇಕಲ್ಲ. ಅದಲ್ಲ ಇದಲ್ಲ ಅಂದರೆ ನಾವು ಏನಂತ ಉಪಾಸನೆ ಮಾಡೋದು ಅಂತ ಕೇಳಿದ್ರು. ಅದನ್ನು ಅದಕ್ಕೊಂದು ಆಕಾರ ಕಲ್ಪನೆ ಮಾಡಬೇಕಲ್ಲ. ನೀವೆಲ್ಲ ಇದೆ ಅಂತ ಹೇಳಿಬಿಟ್ರಿ, ಅವನಿಗೆ ಕಣ್ಣಿದೆ ಕಿವಿ ಇದೆ ಆದರೆ ಏನೂ ಇಲ್ಲ, ಸರ್ವೇಂದ್ರಿಯ ವಿವರ್ಜಿತ ಅಂದ್ರಿ, ಅದು ಕಣ್ಣಿದೆ ಕಿವಿ ಇದೆ ಅಂದ್ರಿ, ಏನು ಧ್ಯಾನ ಏನು ಮಾಡಬೇಕು ನಾವೀಗ? ಕಣ್ಣಿದೆ ಅಂತ ಮಾಡಬೇಕಾ, ಇಲ್ಲ ಅಂತ ಮಾಡಬೇಕಾ? ನೀವು ಒಂದು ಅರ್ಥದಲ್ಲಿ ಕಣ್ಣಿದೆ ಅಂದರೆ ಇನ್ನೊಂದು ಇಲ್ಲ ಅಂತ. ಪಶ್ಯತ್ಯ ಚಕ್ಷುಹು ಸಶೃಣೋತ್ಯ ಕರ್ಣ, ಅವನಿಗೆ ಕಣ್ಣಿಲ್ಲ ಆದರೂ ನೋಡ್ತಾನೆ, ಕಿವಿ ಇಲ್ಲ ಆದರೂ ಕೇಳ್ತಾನೆ. ಒಂದೊಂದು ಕಡೆ ಒಂದೊಂದು ಥರ ಹೇಳಿದರೆ ನಾವು ಧ್ಯಾನ ಹೇಗೆ ಮಾಡಬೇಕು? ಅವನಿಗೆ ಒಂದು ಆಕಾರ ಇದೆ ಅಂತ ಹೇಳ್ತೀರಿ, ನಿರಾಕಾರ ಅಂತ ಹೇಳ್ತೀರಿ, ಧ್ಯಾನ ಹೆಂಗೆ ಮಾಡಬೇಕು? ಅದಕ್ಕೆ ಹೇಳಿದರು, ಆಕಾರ ಇದೆ ಆದರೂ ಆಕಾರ ಇಲ್ಲ. ಇದಕ್ಕೆ ನಿಮಗೆ ಲೋಕದ ಒಂದು ಸ್ಟಂದ ಕೊಡಲಿ ಅಂದರು, ಬೆಳಕಿನ ಹಾಗೆ ಅಂತ. ಓಹೋ, ಬೆಳಕಿಗೆ ಆಕಾರ ಇದೆ ಆದರೆ ಅದಕ್ಕೆ ಅದರದ್ದೇ ಆದ ಒಂದು ಆಕಾರ ಅಂತಿಲ್ಲ. ಮತ್ತು ನೀವು ಅದನ್ನು ಕೋಣೆ ಒಳಗಿಟ್ಟರೆ ಆ ಕೋಣೆ ಆಕಾರ, ಎಲ್ಲ ಗ್ಲಾಸ್ ಹಾಕಿಬಿಡಿ ಹೊರಗೆ ಬೆಳಕಿಲ್ಲ, ಅದು ಮಡಕೆ ಒಳಗಿಟ್ಟು ಮುಚ್ಚಿದ ಮಡಕೆಯ ಆಕಾರ. ಬೆಳಕಿಗೆ ಅಲ್ಲಿ ನೀವು ಎಲ್ಲಿ ಇಟ್ಟರೋ ಅಲ್ಲಿರತಕ್ಕಂಥ ವಸ್ತುವಿನ ಆಕಾರ ಅಷ್ಟೇ. ಆಕಾರ ಇದೆ ಆದರೆ ಅದು ನಿರಾಕಾರ. ಬೆಳಕು ಸಾಕಾರವೂ ಹೌದು, ನಿರಾಕಾರವೂ ಹೌದು. ಹಾಗೆ ಭಗವಂತ ಅಷ್ಟೇ ಅಲ್ಲ ಅಂದರೆ ಈಗ ಭಗವಂತನ ಹೇಗೆ ಧ್ಯಾನ ಮಾಡಬೇಕು? ಅದಕ್ಕೆ ಹಿಂದೆ ಅಗ್ನೋ ಕ್ರಿಯಾವತಾಂ, ಅಗ್ನಿಯಲ್ಲಿ ದೇವರನ್ನು ಉಪಾಸನೆ ಮಾಡುವಂತ ಹಿಂದೆ ಹೇಳಿದರಲ್ಲ. ಯಾಕೆ ಅಂದರೆ ಭಗವಂತ ಅಂದರೆ ಬೆಳಕು, ಕತ್ತಲಿಲ್ಲ ಅಲ್ಲಿ, ಬರೀ ಬೆಳಕು. ಮತ್ತು ಹಗಲು ರಾತ್ರಿ ಬೆಳಕು, ಹಗಲಿಗೆ ಮಾತ್ರ ಬೆಳಕು ಅಲ್ಲ. ಆ ಬೆಳಕಿಗೆ ಒಂದು ಅವಧಿ, ಕಾಲದಿಂದಲೂ ಅವಧಿ ಇಲ್ಲ, ದೇಶದಿಂದಲೂ ಅವಧಿ ಇಲ್ಲ, ಅಂಥ ಒಂದು ಅನಂತವಾದ ಬೆಳಕು. ಹಾಗಾದರೆ ದೇವರಿಗೆ ಪ್ರತಿಮೆ ಏನಾಗಬೇಕು? ಬೆಳಕಿನ ಪ್ರತಿಮೆ ಆಗಬೇಕು. ದೇವ ಭಗವಂತ ಬೆಳಕಾದರೆ ದೇವರಿಗೆ ಪ್ರತಿಮೆಯು ಬೆಳಕಿನ ಪ್ರತಿಮೆ ಆಗಬೇಕು. ಅದಕ್ಕೆ ಏನು ಮಾಡಬೇಕು? ಮಣ್ಣಿನ ಪ್ರತಿಮೆ ಬೆಳಕಿನ ಪ್ರತಿಮೆ ಅಲ್ಲ, ನೀರಿನ ಪ್ರತಿಮೆಯು ಬೆಳಕಿನ ಪ್ರತಿಮೆ ಅಲ್ಲ. ಬೆಳಕಿನ ಪ್ರತಿಮೆ ಅಂದರೆ ಬೆಂಕಿ, ಅಗ್ನಿ. ಅದಕ್ಕೆ ದೇವರನ್ನು ಅಗ್ನಿಯಲ್ಲಿ ಪೂಜೆ ಮಾಡುವಂತ ಅಗ್ನಿ ಆರಾಧನೆ ಬಂದದ್ದು ಈ ಕಾರಣಕ್ಕೋಸ್ಕರ. ಅದೊಂದು ಪ್ರತೀಕ ಹೌದು, ಆದರೆ ಅದು ಬೆಳಕಿನ ಪ್ರತೀಕ. ಅಗ್ನಿಯಲ್ಲಿ ಭಗವಂತನನ್ನು ಪೂಜೆ ಮಾಡುವ ಸಂಪ್ರದಾಯ ವೇದಕಾಲದಲ್ಲಿ ಬಂದದ್ದು ಆ ಅರ್ಥದಲ್ಲಿ. ಇವತ್ತು ಅದನ್ನು ಬಿಟ್ಟುಬಿಟ್ಟಿದ್ದೇವೆ ನಾವು, ಅಗ್ನಿಯಲ್ಲಿ ಪೂಜೆ ಮಾಡೋಲ್ಲ. ವಾಸ್ತವಿಕವಾಗಿ ಇವತ್ತು ಕ್ರಮ ಹೇಗೆ ಅಂತಂದರೆ, ಹಿಂದೆ ಯಾವತ್ ಜೀವಂ ಅಗ್ನಿಹೋತ್ರಂ ಜುಹೋತಿ ಅಂತ ಯಜುರ್ವೇದದಲ್ಲಿ ಒಂದು ಮಾತಿದೆ. ನೀನು ಬದುಕಿರುವಷ್ಟು ಕಾಲವೂ ನಿತ್ಯ ಅಗ್ನಿಹೋತ್ರ ಮಾಡಬೇಕು. ಅಗ್ನಿಹೋತ್ರ ಮಾಡದೇ ಇದ್ದರೆ ಉಳಿದ ಯಜ್ಞಯಾಗಗಳೆಲ್ಲ ಅದು ಐಚ್ಛಿಕ. ಅಗ್ನಿಹೋತ್ರ ನಿತ್ಯಕರ್ಮ ಅಂತ ಹೇಳಿದ್ದಾರೆ ಅವರು. ಅಗ್ನಿಹೋತ್ರ ನಿತ್ಯ ಮಾಡಬೇಕು ಅಂದರೆ ಅದರ ಕ್ರಮ ಹೇಗೆ ಅಂತಂದರೆ, ಮನೆಯಲ್ಲಿ ಅಗ್ನಿ ಪ್ರತಿಷ್ಠೆ ಇರುತ್ತೆ. ಯಾಕೆಂದರೆ ಮದುವೆ ಮೊದಲು ಇದೆ, ಆದರೆ ಮದುವೆ ಆದಾಗ ಪೂರ್ಣ ಅಗ್ನಿಹೋತ್ರದ ಸ್ಥಾಪನೆ ಪ್ರಾರಂಭವಾಗುತ್ತೆ.
ಅದಕ್ಕಿಂತ ಮೊದಲು ಬ್ರಹ್ಮಚಾರಿಗಳಿಗೆ ಅಗ್ನಿ ಕಾರ್ಯ ಅಂತ ಹೇಳ್ತಾರೆ, ಅದೇ ಅಗ್ನಿಹೋತ್ರ ಇಲ್ಲ ಅವರಿಗೆ. ಅಗ್ನಿಹೋತ್ರ ಪ್ರಾರಂಭ ಆಗೋದು ಮದುವೆಯಾದಾಗ, ಅವನು ಔಪಾಸನ ಅಗ್ನಿಯಲ್ಲಿ ಆರಾಧನೆಯನ್ನು ಪ್ರಾರಂಭ ಮಾಡ್ತಾನೆ. ಆಮೇಲೆ ಅಗ್ನಿ, ಮುಖ್ಯವಾದ ಅಗ್ನಿ ಆರಾಧನೆ ಪ್ರಾರಂಭ ಆಗೋದು ಮದುವೆಯಲ್ಲಿ. ಮತ್ತು ಯಾವ ಜೀವ ಅಗ್ನಿಹೋತ್ರ ಮಾಡಬೇಕು, ಒಂದು ಸಮಸ್ಯೆ ಬಂತೀಗ. ಮುಖ್ಯವಾದ ಅಗ್ನಿಹೋತ್ರ ಮದುವೆಯಲ್ಲಿ ಪ್ರಾರಂಭ ಆಗುವುದಾದರೆ, ಅವನು ಅವನ ಹೆಂಡತಿಯನ್ನು ಕಳ್ಕೊಂಡು ವಿಧುರನಾದಾಗ ಅಗ್ನಿಹೋತ್ರ ಹೇಗೆ ಮಾಡುವುದು? ಮಾಡಲಿಕ್ಕೆ ಆಗೋಲ್ಲ. ಅಗ್ನಿ ಕಾರ್ಯ ಮಾಡ್ಬೋದು, ಅಗ್ನಿಹೋತ್ರ ಮಾಡಲಿಕ್ಕೆ ಆಗೋಲ್ಲ. ಅಗ್ನಿ ತ್ಯಾಗ ಮಾಡಲಿಲ್ಲ, ಆದರೆ ಅಗ್ನಿಹೋತ್ರಕ್ಕೆ ಸಹ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ಅವನು ಹೆಂಡತಿ ಗಂಡ ಹೆಂಡತಿ ಜೊತೆಯಾಗಿ ಮಾಡುವ ಕರ್ಮ ಅಗ್ನಿಹೋತ್ರ. ಆದ್ದರಿಂದ ಅದಕ್ಕೋಸ್ಕರ ನೋಡಿ, ಬಹಳ ಜನ ಇದ್ರ ಯಾಕೆ ಅಂತ ಗೊತ್ತಿಲ್ಲದೆ ಬಹಳ ಜನ ಆಕ್ಷೇಪ ಮಾಡ್ತಾರೆ. ಇವು ಗಂಡಸರು ಎಷ್ಟು ಸತಿ ಮದುವೆ ಆಗ್ಬೋದಾ, ಅದು ಹೆಣ್ಣಿಗೆ ಮಾತ್ರ ಒಂದೇ ಮದುವೆ ಅಂತ ಕೆಲವರು ಕೇಳ್ತಾರೆ. ವಿಷಯ ಏನು ಅಂದರೆ, ಹಿಂದಿನವ್ರು ಮದುವೆ ಆಗ್ತಾ ಇದ್ದದ್ದು ಸೆಕ್ಸಿಗೋಸ್ಕರ ಅಲ್ಲ, ಅದು ಮುಖ್ಯ ಅಲ್ಲ ಅವರಿಗೆ. ಮತ್ತು ಅಗ್ನಿಹೋತ್ರ ಮಾಡಲಿಕ್ಕೆ ಆಗೋಲ್ಲ ಅಂತ, ಇದು ದೊಡ್ಡ ಗಂಡ ಅಂತಾರ, ಅಗ್ನಿಹೋತ್ರ ಮಾಡಲಿಕ್ಕೆ ಆಗೋಲ್ಲ ಅಂತ ಪುನರ್ವಿವಾಹ ಆಗ್ತಿದ್ರು ಋಷಿಗಳು ಕೂಡ ಹಿಂದೆ. ಅವರಿಗೆ ಮುಖ್ಯ ಉದ್ದೇಶ ಜೀವನದ ಯಜ್ಞ ಸಾಂಗವಾಗಿ ನೆರವೇರಬೇಕು ಅಂತ. ಅದರ ಜೊತೆಗೆ ದಾಂಪತ್ಯ ಜೀವನ ಇರುತ್ತೆ, ಅದು ಬೇರೆ. ಅವ್ರಿಗೆ ಮುಖ್ಯ ಕೆಲಸ ಜೀವನದ ಯಜ್ಞ. ಯಾವ ಜೀವಂ ಅಗ್ನಿಹೋತ್ರಂ ಜ್ಯೋತಿ. ಆಮೇಲೆ ಅದು ಹಾಗಾದರೆ ಅಗ್ನಿ, ಬ್ರಹ್ಮಚಾರಿಗಳಿಗೂ ಅಗ್ನಿ ಇದೆ, ವಿಧುರರಿಗೂ ಅಗ್ನಿ ಇದೆ. ಆದರೆ ಮದುವೆ ಆದ ಮೇಲೆ ಮಾಡತಕ್ಕಂಥದ್ದು ಅಗ್ನಿಹೋತ್ರ, ಹೆಂಡತಿ ಕೈ ಹಿಡಿದು ಹೆಂಡತಿಯನ್ನು ಕಳ್ಕೊಳ್ಳುವವರೆಗೆ, ಕೊನೆವರೆಗೆ ಬದುಕಿದ್ರೆ ಆಯ್ತಲ್ಲ. ಆದರೆ ಹೆಂಡತಿಯೂ ಇಲ್ಲ, ಅಗ್ನಿ ಇಲ್ಲದವರು ಸನ್ಯಾಸಿಗಳು. ಅದನ್ನ ಅವರಿಗೆ ಅಗ್ನಿಹೋತ್ರ ಇಲ್ಲ, ಅವರಿಗೆ ಅಗ್ನಿ ಕಾರ್ಯವೂ ಇಲ್ಲ, ಅಗ್ನಿಹೋತ್ರವೂ ಇಲ್ಲ. ಆದ್ದರಿಂದ ಕೊನೆಗೆ ಅಗ್ನಿ ಸಂಸ್ಕಾರವೂ ಇಲ್ಲ, ವೃಂದಾವನವೇ ಗತಿ. ಯಾಕೆಂದರೆ ಅವ್ರಿಗೆ ಅಗ್ನಿ ಇಲ್ಲ. ಅವರನ್ನು ಸುಡಲಿಕ್ಕೆ ಪಕ್ಕದ ಮನೆಯ ಬೆಂಕಿ ತಂದು ಸುಡುವುದಲ್ಲ, ಅವನು ಆರಾಧನೆ ಮಾಡಿದ ಅಗ್ನಿಯಲ್ಲೇ ಅವನನ್ನು ಸುಡಬೇಕು. ಇವರಿಗೆ ಅಗ್ನಿ ಇಲ್ಲ, ಸನ್ಯಾಸಿಗಳಿಗೆ. ಅವರು ಅಗ್ನಿ ತ್ಯಾಗ ಮಾಡಿದವರು, ಆದ್ದರಿಂದ ಅವರನ್ನು ಅಗ್ನಿಯಲ್ಲಿ ಸುಡೋ, ಇದು ಬಂದಿರ್ತದೆ. ಹಾಗಾಗಿ ಭಗವಂತನ ಆರಾಧನೆ ನಿತ್ಯಕರ್ಮ ಅಗ್ನಿಹೋತ್ರ, ಅಗ್ನಿಯ ಮುಖದಲ್ಲಿ ಆರಾಧನೆ. ಯಾಕೆಂದರೆ ಭಗವಂತ ಅಂದರೆ ಬೆಳಕು, ನಿನಗೆ ಗೊತ್ತಿರುವ ಬೆಳಕು ಅಂದರೆ ಒಂದು ಸೂರ್ಯ, ಭೂಮಿಯಲ್ಲಿರುವ ಬೆಳಕು ಯಾವುದು? ಅಗ್ನಿ. ಸೂರ್ಯ ಮೇಲೆ ಆಯಿತು, ಅವನಿದ್ದಾನೆ ಅಂತರಿಕ್ಷದಲ್ಲಿ, ಅವನು ಕಂಡಾಗ ಗಾಯತ್ರಿಯಿಂದ ಅವನನ್ನು ಪ್ರಾರ್ಥನೆ ಮಾಡೋಣ. ಆದರೆ ನಮಗೆ ಭೂಮಿಯಲ್ಲೇ ಸಿಗುವ ಬೆಳಕು ಬೇಕು. ಭೂಮಿಯಲ್ಲಿರುವ ಬೆಳಕು ಅಂದರೆ ಬೆಂಕಿ, ಮತ್ತು ಯಾವುದು ಅಲ್ಲ. ನಿಮಗೆ ನಕ್ಷತ್ರಗಳಲ್ಲ, ಚಂದ್ರ ಅಲ್ಲ, ಮಿಂಚು ಅಲ್ಲ, ಸೂರ್ಯ ಅಲ್ಲ, ಅಗ್ನಿ. ಆದ್ದರಿಂದ ಭಗವಂತನ ಬೆಳಕಿನ ರೂಪವನ್ನು ಅನುಸಂಧಾನ ಮಾಡುವ ಅತ್ಯಂತ ಮುಖ್ಯವಾದ ಪ್ರತೀಕ ಅಗ್ನಿ. ಆದ್ದರಿಂದ ಭಗವಂತನನ್ನು ಹೇಗೆ, ಇದು ಪಾಸಿಟಿವ್ ಬಂತೀಗ, ಭಗವಂತ ಹೇಗಿದ್ದಾನೆ, ಅವನು ಬೆಳಕಿನ ಹಾಗೆ ಇದ್ದಾನೆ. ಬೆಳಕಿಗೂ ಜ್ಯೋತಿಷಾಮಪಿ ತಜ್ಜ್ಯೋತಿಹಿ ಅಂತ, ನಾವು ಕಾಣುವ ಎಲ್ಲ ಬೆಳಕುಗಳಿಗೆ ಬೆಳಕು ನೀಡುವ ಜ್ಯೋತಿ ಅದು. ಸೂರ್ಯ, ಚಂದ್ರ, ಚಂದ್ರ ನಮಗೆ ಬೆಳಕಾಗಿ ಕಾಣ್ತಾನೆ. ಅವನಿಂದ ಕೆಳಕ್ಕೆ ಹರಿದು ಬಂದ ಲಕ್ಷ ಲಕ್ಷ ಮೈಲು ದೂರದಿಂದ ಹರಿದು ಬಂದಂಥ ಬೆಳಕು ಬೆಳದಿಂಗಳು ಅಂತೇವೆ ನಾವು. ಬೆಳದಿಂಗಳು ಅಂತ ಹೇಳಬೇಕಾಗಿಲ್ಲ, ಅಂದರೆ ತಿಂಗಳು ಅಂತಂದರೂ ಬೆಳದಿಂಗಳು ಅಂತಲೇ ಅರ್ಥ. ಅದು ತಿಂಗಳು, ತಿಂಗಳು ಅಂದರೆ ಚಂದ್ರ ಅಂತ ಒಂದು ಅರ್ಥ ಕನ್ನಡದಲ್ಲಿ. ಅದನ್ನು ತಿಂಗಳ ಬೆಳದಿಂಗಳು ಅಂದರೆ ಚಂದ್ರಿಕೆ. ಸರಿ, ಆ ಬೆಳದಿಂಗಳು ಅಷ್ಟು ದೂರದಿಂದ, ಲಕ್ಷಾಂತರ ಮೈಲುಗಳ ದೂರದಿಂದ ಇಳಿದು ಬಂದ ಬೆಳಕಿನಲ್ಲಿ ನಾವು ಹಿಂದಿನವರು ಅದರ ಸವಿ ಅನುಭವಿಸಬೇಕು ಅಂತ ಬೆಳದಿಂಗಳು ಊಟ ಅಂತ ಮಾಡ್ತಿದ್ದರು. ಅದು ಭಗವಂತ ಪರ್ಮನೆಂಟಾಗಿ ನಮಗೆ ಕೊಟ್ಟಂಥ ಆಕಾಶದೀಪದ ಊಟ. ನಾವು ಹಣತೆ ಇಟ್ಟುಕೊಂಡು ಲ್ಯಾಂಪ್ ಹಚ್ಚಿಕೊಂಡು ಊಟ ಮಾಡೋದಕ್ಕಿಂತಲೂ, ಆ ಊಟಕ್ಕೆ ಕೂತಾಗ ಆ ಹಣತೆಗೆ ಬಂದ ಹಾತೆಗಳೆಲ್ಲ ನಮ್ಮ ಅನ್ನಕ್ಕೆ ಬಿದ್ದು ಒದ್ದಾಡುವುದಕ್ಕಿಂತ ಭಗವಂತ ಕೊಟ್ಟ ಬೆಳಕಿನಲ್ಲಿ ಊಟ ಮಾಡುವಂಥದ್ದು ಆ ಬೆಳದಿಂಗಳಿನ ಆರಾಧನೆ ಅದು. ಅದಕ್ಕೆ ಬೆಳದಿಂಗಳ ಊಟ ಅಂತ ಮಾಡ್ತಿದ್ರು ಹಿಂದೆ. ಮತ್ತು ಚಿಕ್ಕ ಮಕ್ಕಳು ಬೆಳದಿಂಗಳಲ್ಲಿ ಓದ್ತಾರೆ, ಅಷ್ಟು ಸ್ವಚ್ಛವಾಗಿ ಓದಲಿಕ್ಕೆ ಬರುತ್ತೆ. ಯಾಕಂದ್ರೆ ನಾನೇ ಓದ್ತಿದ್ದೆ, ನಾನು ಚಿಕ್ಕವನಿದ್ದಾಗ ಬೆಳದಿಂಗಳಲ್ಲಿ ಕೂತು ಓದೋದು ಅಂದರೆ ಬಹಳ ಇಷ್ಟ ನನಗೆ. ದೀಪ ಎಲ್ಲ ಆರಿಸಿ ಹುಣ್ಣಿಮೆ ದಿವಸ ತೋಟದಲ್ಲಿ ಕೂತು ಓಡೋದು ಅಂದರೆ ಆನಂದ. ಈಗ ಬೆಳದಿಂಗಳಿದೆ ಅಂತಲೇ ಗೊತ್ತಿಲ್ಲ ಪೇಟೆಯಲ್ಲಿ ಬಿಟ್ಟಿದ್ದ ಹುಡುಗರಿಗೆ. ಯಾಕೆಂದರೆ ಸೋಡಿಯಂ ಲೈಟು ಎಲ್ಲಿ, ಚಂದ್ರನೇ ಕಾಣೋಲ್ಲ.
ಬರೇ ಸೋಡಿಯಂ ಲೈಟು, ಇನ್ನೇನು ಕಾಣೋದಿಲ್ಲ. ಚಂದ್ರ ಅಂತ ಒಂದು ವಸ್ತು ಇದೆ ಪ್ರಪಂಚದಲ್ಲಿ, ಅದಕ್ಕೊಂದು ಬೆಳದಿಂಗಳು ಇದೆ, ಅದು ಅಷ್ಟು ಸುಂದರವಾಗಿದೆ ಅನ್ನೋ ಕಲ್ಪನೆಯೇ ನಾಗರಿಕತೆಯಲ್ಲಿ ಬೆಳೆದಂಥ ಮಕ್ಕಳಿಗೆ ಇರೋಲ್ಲ. ಎಲ್ಲರೂ ದಾರಿ ತಪ್ಪಿ ಹಳ್ಳಿಗೆ ಹೋದರೆ ಕಾಣ್ಬೋದು ಅಷ್ಟೇ. ಪೇಟೆಯಲ್ಲಿ ಇದು ಬೆಂಗಳೂರು ರಸ್ತೆಯಲ್ಲಿ ಓಡಾಡುವವರಿಗೆ ಚಂದ್ರ ಕಾಣೋಲ್ಲ, ಚಂದ್ರ ಕಿವಿ ಕಾಣೋಲ್ಲ. ಅದರಿಂದ ಆ ಬೆಳಕು ಯಾವುದು ಹೊರಗಿನದ್ದು, ದೂರದ್ದದು, ಹತ್ತಿರದ್ದಲ್ಲ. ಎಲ್ಲಕ್ಕಿಂತ ನಮಗೆ ಹತ್ತಿರದಿರತಕ್ಕಂಥ ಬೆಳಕು ಅಂದರೆ ಬೆಂಕಿ. ಆದರೆ ಇದೆಲ್ಲವೂ ಬೆಳಕುಗಳೇ ಅಲ್ವ? ಅವು ಇಂಡಿಪೆಂಡೆಂಟ್ ಬೆಳಕುಗಳ. ನಾವು ಈ ಬೆಂಕಿಯಲ್ಲಿ ಯಾಕೆ ಇದು ಸೂರ್ಯ ಚಂದ್ರಾದಿಗಳನ್ನು ಬೆಳಕಲ್ವ, ಅವುಗಳನ್ನು ಉಪಾಸನೆ ಮಾಡಬಹುದಲ್ವ ಅಂದರೆ ಅದಕ್ಕೆ ಹೇಳಿದೆ ಚಂದ್ರನಲ್ಲಿ ಬೆಳಕಿದೆ. ಆ ಬೆಳಕು ಯಾವುದು? ಚಂದ್ರನ ಸ್ವಂತ ಬೆಳಕ ಅಲ್ಲ. ಮತ್ತು ಚಂದ್ರನಿಗೆ, ಚಂದ್ರನ ಮೇಲೆ ಸೂರ್ಯನ ಬೆಳಕು ಬಿದ್ದು ರಿಫ್ಲೆಕ್ಟ್ ಆದದ್ದು. ಸ್ವತಃ ಚಂದ್ರನಿಗೆ ಬೆಳಕಿಲ್ಲ. ಹಾಗೆ ಸೂರ್ಯನ ಬೆಳಕು ಭೂಮಿಗೆ ಬಿದ್ದು ನೀವು ಚಂದ್ರಲೋಕದಲ್ಲಿ ನಿಂತು ಭೂಮಿಯನ್ನು ನೋಡಿದ್ರೂ ಹಾಗೆ ಹೊಳೆಯುತ್ತೆ ಅದು. ಅಂದರೆ ಈ ಬೆಳಕು ಭೂಮಿಯಲ್ಲಿ ಬೆಳಕಿಲ್ಲ, ಯಾಕಂದರೆ ನಾವು ಇಲ್ಲಿ ಕತ್ತಲು ಅಂತ ಓದಾಡ್ತಾ ಇದ್ದೇವೆ. ಆದರೆ ನೀವು ಚಂದ್ರಲೋಕದಲ್ಲಿ ನಿಂತು ನೋಡಿದರೆ ಭೂಮಿಯೊಳಗೆ ಕಾಣುತ್ತೆ. ಹಾಗಾದರೆ ಇದು ಇನ್ನೊಬ್ಬರ ಬೆಳಕು. ಭೂಮಿಯ ಬೆಳಕು ಭೂಮಿಯದಲ್ಲ, ಚಂದ್ರನ ಬೆಳಕು ಚಂದ್ರನದಲ್ಲ, ಸೂರ್ಯನಿಂದ ಬಂದದ್ದು. ಅಲ್ಲಿಗೆ ನಿಲ್ಲಿದ್ರೆ ಯಾಕೆ? ಸೂರ್ಯನ ಬೆಳಕು ಎಲ್ಲಿಂದ ಬಂತು? ಜ್ಯೋತಿಷಾಮಪಿ ತಜ್ಜ್ಯೋತಿ. ಸೂರ್ಯನ ಬೆಳಕು ಭಗವಂತನ ಬೆಳಕಿನ ರಿಫ್ಲೆಕ್ಷನ್ನು, ಸ್ವತಂತ್ರವಾದ ಬೆಳಕು ಎಲ್ಲೂ ಇಲ್ಲ. ಆದ್ದರಿಂದ ಎಲ್ಲ ಬೆಳಕುಗಳಿಗೂ ಮೂಲ ಬೆಳಕು ಅದು. ಆದ್ದರಿಂದ ಬೆಳಕಿನಲ್ಲಿ ಉಪಾಸನೆ ಮಾಡು, ಭಗವಂತ ಬೆಳಕಿನ ರೂಪ ಅಂತ ಚಿಂತನೆ ಮಾಡು, ಉಪಾಸನೆ ಮಾಡು. ಆಗ ನಿನಗೆ ಭಗವಂತನ ಉಪಾಸನೆ ಹೇಗೆ ಮಾಡಬೇಕು ಅನ್ನುವಂಥ ಗೊಂದಲಕ್ಕೆ ಒಂದು ಉತ್ತರ ಸಿಕ್ಕಿತು. ಆ ಬೆಳಕಿಗೆ ಮತ್ತೆ ಕೈಕಾಲುಗಳನ್ನು ಚಿಂತನೆ ಮಾಡೋದು. ಬೆಳಕಿಗೂ ಆಕಾರ ಇದೆ, ಅದು ಬರೇ ಬೆಳಕಿನಂತೆ ಅಲ್ಲ, ಅದಕ್ಕೆ ಕೈ ಕಾಲು ಅವಯವಗಳು ಕಣ್ಣು ಕಿವಿ ಎಲ್ಲವೂ ಇದೆ. ಅದು ಮುಂದಿನ ಚಿಂತನೆ. ಆದರೆ ಮೊದಲು ಚಿಂತನೆ ಮಾಡುವಾಗ ಭಗವಂತನನ್ನು ಕಣ್ಮುಚ್ಚಿ ಧ್ಯಾನ ಮಾಡುವಾಗ ಎರಡು ಪ್ರತೀಕಗಳು ಅವರಿಗೆ, ಭಗವಂತ ಬೆಳಕು ಗೊತ್ತಾಗುತ್ತೆ. ಯಾವ ಮಕ್ಕಳಿಗೂ ಅರ್ಥ ಆಗುತ್ತೆ ಬೆಳಕಿನ ಹಾಗೆ ಧ್ಯಾನದೇವರು. ಅಲ್ಲಿಂದ ಸ್ವಲ್ಪ ಬೆಳಕಿನ ಡೆಫನ್, ಸೂರ್ಯನ ಹಾಗಿದ್ದಾನೆ, ಗಾಯತ್ರಿ ಬಂತು, ಸೂರ್ಯನ ಹಾಗಿದ್ದಾನೆ. ಅಲ್ಲ, ಸೂರ್ಯನಲ್ಲಿ ಅಲ್ಲಿ ಏನೋ ನೀವು ಹೇಳ್ತಿರಲ್ಲಪ್ಪ, ಜಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ, ಅವನು ಅಲ್ಲಿ ಸೂರ್ಯ ಮಂಡಲದಲ್ಲಿ ಒಬ್ಬ ಇದ್ದಾನೆ, ಅವನ ಕೈ ನಾಲ್ಕು ಕೈಗಳಿದೆ, ಚಕ್ರ ಶಂಖ ಚಕ್ರಗಳನ್ನು ಧರಿಸಿದ್ದಾನೆ, ಕಿರೀಟ ಹಾರ ಇದೆ, ಕೇಯುರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ, ಅವನು ಶಂಖಚಕ್ರ ಹಿಡ್ಕೊಂಡಿದ್ದಾನೆ. ಅದು ಧ್ಯಾನ ಮಾಡೋದು ಹೇಗೆ? ಅದಕ್ಕೆ ಮೊದಲು ಹಾಗಿದ್ದಕ್ಕೆ ಅದೆಲ್ಲ ಮತ್ತೆ ಮೊದಲು ಕಣ್ಮುಚ್ಚಿ ಗಾಯತ್ರಿ ಜಪ ಮಾಡುವಾಗ ಸೂರ್ಯಮಂಡಲವನ್ನು ಕಣ್ಮುಚ್ಚಿ ನೋಡು. ಆ ಕಾಣುತ್ತೆ, ಯಾವ ಮಕ್ಕಳು ಅದು ಕಾಣುತ್ತೆ, ಕಾಣುತ್ತಲ್ವಾ? ಆ ಸೂರ್ಯಮಂಡಲದೊಳಗೆ ದೇವರಿದ್ದಾನೆ ಅಂತ ಯೋಚನೆ ಮಾಡಿ ಜಪ ಮಾಡಪ್ಪ. ಫಸ್ಟ್ ಸ್ಟೇಜ್ನಲ್ಲಿ ಅಷ್ಟೇ, ಸೂರ್ಯಮಂಡಲವನ್ನು ಅದರೊಳಗೆ ಭಗವಂತ ನಾರಾಯಣ ಸರಸದ ಸನ್ನಿವಿಷ್ಟ ಅದೆಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಯಾಕೆಂದರೆ ಪ್ರೋದ್ಯದಾದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಗ ಅದೆಲ್ಲ ಚಕ್ರಶಂಖ ಧರ ಅಂಕಸ್ಥ ದೋರ್ದ್ವಯ ಮತ್ತೆರಡು ಸೇರಿಸಿದ್ರು, ಅಲ್ಲಿ ಚಂಕಚಕ್ರ ಇತ್ತು, ಆಮೇಲೆ ತೊಡೆ ಮೇಲೆ ಎರಡು ಕೈ ಇಟ್ಕೊಂಡಿದ್ದಾನೆ. ಇನ್ನೂ ಕಷ್ಟ ಆಯ್ತಲ್ಲ, ನಮಗೆ ಎರಡು ಕೈಯೇ ನೆನಪಾಗಲ್ಲ, ನಾಲ್ಕು ಕೈಯಲ್ಲಿ ಬೇಕು. ಅಂಕಸ್ಥ ದೋರ್ದೆಯೋ ಧ್ಯೇಯ ಏವ, ಮತ್ತೆ ಧ್ಯಾನ ಮಾಡಲೇಬೇಕು ಅಂದರು. ಧ್ಯಾನ ಮಾಡಿದ್ವಿ ಜಪ ಮಾಡಿದ್ವಿ ಉಪಯೋಗ ಇಲ್ಲ ಅಂದರು. ಯಾವಾಗ ನಾವು ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಭಗವಂತನ ಈ ರೂಪ ಕಾಣಲಿಕ್ಕೆ ಪ್ರಾರಂಭ ಆಯಿತೋ ಆಮೇಲೆ ಗಾಯತ್ರಿ ಜಪ ಮಾಡಬೇಕು ಅಂತ ಶಾಸ್ತ್ರದ ವಿಧಿ. ಆ ರೂಪವನ್ನು ನೋಡ್ತಾ ಜಪ ಮಾಡು ಅಂತ. ಈಗ ಅದಕ್ಕೆ ಏನು ಮಾಡಿದೆ, ಅದು ಕಾಣೋಲ್ಲ, ಅದನ್ನು ಗಾಯತ್ರಿಯೇ ಬೇಡ ಅಂತ ಬಿಟ್ಬಿಟ್ಟಿದ್ರು. ಗಾಯತ್ರಿ ಜಪ ಮಾಡಿದ್ರೆ ಕಾಣಬೇಕು, ನಮ್ಗೆ ಕಾಣೋಲ್ಲ, ಅದು ನಾವು ಗಾಯತ್ರಿ ಜಪ ಮಾಡೋಲ್ಲ, ಅದು ಆರಾಮ ಬಿಟ್ಬಿಟ್ಟಿದ್ದಾರೆ ಅಲ್ಲ. ಆದರೆ ಈ ವಿಧಿ ಹಿಂದೆ ಇರತಕ್ಕಂಥ ಉದ್ದೇಶ ಏನು ಅಂದರೆ, ಮೊದಲು ಸೂರ್ಯನನ್ನು ನೋಡು. ಅವರು ಶಾಸ್ತ್ರಕಾರ ಹೇಳೋದೇನು ಗೊತ್ತುಂಟ, ನಿನ್ನ ಕಣ್ಣು ಮುಚ್ಚಿದ್ದು ಏನು ಕಾಣುತ್ತೋ ಅದನ್ನೇ ನೋಡು, ದೇವರನ್ನು ನೋಡೋದ್ರೆ ಕಾಣೋಲ್ಲ. ನಿನ್ನ ಕಣ್ಣು ಕಣ್ಣು ನಿನ್ನ ಮನೆ ಕಾಣುತ್ತಾ, ನಿನ್ನ ಹೆಂಡತಿ ಮಕ್ಕಳು ಕಾಣುತ್ತಾರಾ, ಅವರಲ್ಲಿ ಭಗವಂತ ಇದ್ದಾರೆ ಅಂತ ಯೋಚನೆ ನೋಡು. ಅಷ್ಟೇ, ಮೊದಲು ಆ ಕಲ್ಪನೆ ಇರಲಿಲ್ಲ, ಅದರೊಳಗೆ ಅಂತರ್ಯಾಮಿಯಾಗಿದ್ದ ನನ್ನ ಮನೆಯ ಗೋಡೆ, ಅದು ಬರೀ ಮಣ್ಣಿನ ಗೋಡೆ ಅಲ್ಲ, ಅದರೊಳಗೆ ಭಗವಂತ ಇದ್ದಾನೆ. ನನ್ನ ಮನೆಯ ಬಂಧುಗಳು ಬಾಂಧವರು ತಂದೆ ತಾಯಿ ಹೆಂಡತಿ ಮಕ್ಕಳು ಅವರು ಬರೀ ಮನುಷ್ಯ ಮಾತ್ರರಲ್ಲ, ಅವರೊಳಗೆ ಭಗವಂತ ಇದ್ದಾನೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಪಾತ್ರೆ ಪರಡಿ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ, ಇದು ಫಸ್ಟ್ ಸ್ಟೇಜು. ಆಮೇಲೆ ಅಲ್ಲಿಂದ ಮೇಲೆ ಸೂರ್ಯಮಂಡಲಕ್ಕೆ ಹೋದರು, ಸೂರ್ಯನೊಳಗೆ ಭಗವಂತ ಇದ್ದಾನೆ, ಸೋಲಾರ್ ಎನರ್ಜಿ ಅವನದ್ದೇ ಕೊಡುಗೆ ಅಂತ ಯೋಚನೆ ಮಾಡು. ಆಮೇಲೆ ಕ್ರಮೇಣ ಬಹಳ ಆದಮೇಲೆ ಭಗವಂತನ ಸಂಚಿಂತೆಯದು ಭಗವತ ಶರಣಾರವಿಂದಂ, ಸುಮ್ಮನೆ ಇಡೀ ಭಗವಂತ ಕಾಣಬೇಕು ಪ್ರಯತ್ನ ಮಾಡಬೇಡ.
ಅವನ ಬೆಳಕು, ಬೆಳಕಿನಲ್ಲಿ ಭಗವಂತನ ಮುದ್ದಾದ ಕಾಲು, ಆ ಮುದ್ದಾದ ಕಾಲಿನ ಒಂದು ಬೆರಳು, ಆ ಬೆರಳಿನ ತುದಿಯ ಉಗುರು, ಆ ಉಗುರಿನ ತುದಿಯಿಂದ ಬೆಳಕು ಹರಿದು ಬರ್ತಾ ಇದೆ, ಅದು ನನ್ನ ಹೃದಯದೊಳಗೆ ಪ್ರವೇಶ ಮಾಡ್ತಾ ಇದೆ, ಒಳಗೆಲ್ಲ ಬೆಳಕು ತುಂಬಿತು ಅಂತ ಯೋಚನೆ ಮಾಡ್ಕೊ. ದಿಸ್ ಈಸ್ ಎ ವೇ ಆಫ್ ಮೆಡಿಟೇಷನ್. ಅವ ಭಗವಂತನನ್ನು ನೋಡ್ಲಿಕ್ಕೆ ಹೋಗ್ಬೇಡ, ಆ ಉಗುರು ನೋಡಿದರೆ ಸಾಕು, ಆ ಉಗುರಿನ ತುದಿಯಿಂದ ಬೆಳಕು ಚಿಮ್ಮಿತ್ತೆ, ನನ್ನ ಒಳಗೆಲ್ಲ ಬೆಳಕಾಗೋಯ್ತು, ಕತ್ತಲೇ ಇಲ್ಲ. ಹೀಗೆ ಧ್ಯಾನಕ್ಕೆ ಹಂತ ಹಂತವಾಗಿ ತರಬೇತಿ ಮಾಡ್ತಾರೆ ಪ್ರಾಚೀನರು. ನಾವು ಅದನ್ನು ಓದೋದೇ ಇಲ್ವಲ್ಲ, ತರಬೇತಿ ಆಗಬೇಕು, ಓದಬೇಕು, ಓದಿದರೂ ಅರ್ಥ ಆಗೋಲ್ಲ, ಅದು ಬೇರೆ. ಅವರು ಇಷ್ಟು ಚಂದದಲ್ಲಿ ಧ್ಯಾನದ ಸ್ಟೆಪ್ಸ್ಗಳನ್ನು, ಮಜಲು ಮನಸ್ಸು ಹೇಗೆ, ಅದಕ್ಕೆ ಜ್ಯೋತಿಷಾಮಪಿ ತಜ್ಜ್ಯೋತಿಹಿ, ಜಗತ್ತಿನ ಎಲ್ಲ ಬೆಳಕುಗಳಿಗೂ ಬೆಳಕು ಕೊಟ್ಟವನು. ಯದಾದಿತ್ಯಗೆ ಮುಂದೆ ಹೇಳ್ತಾನೆ ನೋಡಿ ಪುನಃ 15ನೇ ಅಧ್ಯಾಯದಲ್ಲಿ, ಯದಾದಿತ್ಯಗ ತಮ್ಮ ತೇಜ ಜಗದ್ಭಾಸೆಯತೆ ಅಖಿಲಂ, ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನ ಬೆಳಕು ಇಡೀ ಜಗತ್ತನ್ನು ಬೆಳಗಿಸುವ ಸೂರ್ಯನ ಬೆಳಕು, ಅದು ನನ್ನ ಬೆಳಕಿನ ರಿಫ್ಲೆಕ್ಷನ್ನು, ಅದರೊಳಗೆ ನಾನು ಬೆಳಕಾಗಿ ತುಂಬಿದೆ, ಹಾಗಾಗಿ ಸೂರ್ಯ ಬೆಳಗ್ತಾರೆ. ಅವನು ಬೆಳಗಿದ ಅಂತ ಚಂದ್ರ ಬೆಳಗಿದ, ಅದನ್ನು ಹಾಗೆ ಸೂರ್ಯನ ಬೆಳಕು ನನ್ನ ಮಗು, ಚಂದ್ರನ ಬೆಳಕು ನನ್ನ ಮೊಮ್ಮಗು. ಹೆಚ್ಚಂದ್ರಮಸಿ ಹೆಚ್ಚಾಗ್ನವು, ಎಲ್ಲ ಬೆಳಕುಗಳು ನನ್ನದು. ಅದರಿಂದ ಕೃಷ್ಣ ಹೇಳಿದ, ಬೆಳಕಿಗೂ ಬೆಳಕು ಅದು, ಎಲ್ಲವನ್ನೂ ಬೆಳಗಿಸುವ. ಮತ್ತು ಇನ್ನೊಂದು ತಮಾಷೆ ಏನು ಗೊತ್ತುಂಟ, ಅವನು ಬೆಳಕಿಗೂ ಬೆಳಕು ಯಾಕೆ ಗೊತ್ತಾ, ಯಾವ ಬೆಳಕಿಗೂ ನಮ್ಮ ಹೃದಯವನ್ನು ಬೆಳಗಿಸುವ ಶಕ್ತಿ ಇಲ್ಲ, ಎಲ್ಲ ಬೆಳಕು ಎಕ್ಸ್ಟರ್ನಲ್, ಅದನ್ನು ಬೆಂಕಿಯ ದೊಂದಿ ಇಲ್ಲೇ ಹಿಡ್ಕೊಂಡ್ರೆ ಏನು ಒಳಗಿನ ಬೆಳಕು ಬರೋಲ್ಲ. ಯಾವ ಎಷ್ಟು 1000 ವ್ಯಾಟ್ಸ್ನದ್ದು ಬಲ್ಬ್ ಹಾಕಿ ಲೈಟ್ ಹಾಕಿದ್ರು ಒಳಗೆ ಬೆಳಕು ಬರೋಲ್ಲ. ಎರಡು ಬೆಳಕು ಬೇಕು ನಮಗೆ, ಹೃದಯದಲ್ಲಿ ತಲೆಯಲ್ಲಿ ಬೆಳಕು ಬೇಕು, ಅದು ಎರಡು ಕತ್ತಲೆ ತುಂಬಿಬಿಟ್ಟಿದೆ. ಶಾಸ್ತ್ರ ಓದಿದವರೆಗೂ ಒಳಗೆ ಕತ್ತಲು ತುಂಬಿಬಿಟ್ಟಿದೆ, ಬೆಳಕಿಲ್ಲ. ಈ ಎರಡು ಬೆಳಕಾಗಬೇಕು, ಒಳಗೆ ಅಹೋರಾತ್ರಿ ಕತ್ತಲು, ಹೊರಗಿನಿಂದ ನಾವು ಎಷ್ಟು ಬೆಳಕು ಹಾಕಿದೆ, ರಾತ್ರಿ ಬೆಳಗಿನ ತನಕ ನೀವು ಟ್ಯೂಬ್ ಲೈಟ್ ಉರಿಸ್ರಿ, ಸೋಡಿಯಂ ಲೈಟ್ ಹಾಕ್ರಿ, ಆದರೆ ಒಳಗೆ ಕತ್ತಲೆ ಅಲ್ಲ. ಸೂರ್ಯನೂ ಅದನ್ನು ಬೆಳಗಿಸಲು ನೋಡಿ, ನತದ್ಭಾಸೆಯತೆ ಸೂರ್ಯ, ಒಳಗಿನ ನಿಮ್ಮ ಒಳಗಿನ ಅಂತರಂಗವನ್ನು ಸೂರ್ಯ ಬೆಳಗಿಸಲಾರ, ನ ಶಶಾಂಕ ನ ಪಾವಕ. ಆ ಒಳಗೆ ಅದು ಏನದು, ತದ್ಧಾಮ ಪರಮಮ್ಮ, ಅದು ನಾನಿರೋ ವಾಸಸ್ಥಾನಪ್ಪ. ಹೃದಯದ ಮಧ್ಯದಲ್ಲಿ ನಾನು ವಾಸವಾಗಿದ್ದೇನೆ, ಆದರೆ ಸೂರ್ಯ ಬೆಳಗಿಸ್ತಾನೆ ಅದನ್ನು. ಸೂರ್ಯೋದಯ ಆದಮೇಲೂ ಕತ್ತಲು, ಚಂದ್ರೋದಯ ಆದಮೇಲೂ ಕತ್ತಲು, ಇದೀ ಲಕ್ಷ ದೀಪೋತ್ಸವ ಮಾಡಿದರೂ ಕತ್ತಲು. ಲಕ್ಷ ದೀಪೋತ್ಸವ ಯಾರಿಗೆ ಮಾಡೋದು, ದೇವರಿಗೆ ಮಾಡೋದ? ದೇವರಿಗೆ ಮಾಡ್ತೇವೆ ನಾವು, ನಮಗೆ ಮಾಡ್ಕೋಬೇಕು. ನಮ್ಮ ಕತ್ತಲು ಹೋಗಬೇಕು, ನಮ್ಮ ಸುತ್ತ ಲಕ್ಷ ದೀಪ ಹಚ್ಚಬೇಕು. ಆದರೆ ನಾವು, ನಮ್ಮದೇನಾಗಿದೆ ಅಂದರೆ, ಪಾಪ ದೇವರಿಗೆ ಕತ್ತಲು ಇರಲಿ ಅಂತ, ಒಂದು ದೇವರ ಮೇಲೆ ಅನುಕಂಪೆ. ದೇವರಿಗೆ ಕತ್ತಲು, ವರ್ಷಕ್ಕೊಮ್ಮೆ ಆದರೂ ಒಂದು ಕಾರ್ತೀಕ ಅಮಾವಾಸ್ಯ ದಿವಸ ಒಂದು ದೀಪ ಹಚ್ಚಿಬಿಡೋಣ. ಅಪ್ಪ ಯಾವಾಗಲೂ ಕತ್ತಲಲ್ಲಿ ಇರ್ತಾನೆ, ಒಂದು ಗ್ರೇಸ್ ಮಾರ್ಕ್ ನಮ್ಮದು. ಎಲ್ಲ ಹಾಗೆ ನೋಡಿ, ನಾವು ಮನೆಯಲ್ಲಿ ಮಡಿವಂತರ ಮನೆಯಲ್ಲಿ ಕೇಳ್ರಿ, ಈ ಹುಡುಗರಿಗೆಲ್ಲ ಸಿಲಿಂಡರ್ ಇರುತ್ತೆ ಗ್ಯಾಸಿನದ್ದು, ಸ್ಟವ್ ಇಟ್ಟು ಅಡುಗೆ ಮಾಡ್ತಾರೆ. ದೇವರಿಗೆ ಮೈಲಿಗೆ ಆಗುತ್ತೆ, ನಾವು ಎಂದೂ ಮೈಲಿಗೆ ಆಗೋಲ್ಲ, ದೇವ್ರ ಮೈಲಿಗೆ ಆಗೋದು. ಅವ್ರಿಗೊಂದು ಮಡಿ ಅನ್ನ ಅಲ್ರಿ, ನಾವು ತಿನ್ನೋ ಅನ್ನವನ್ನು ಅವನಿಗೆ ಸಂಭ್ರಮ ಮಾಡಿ ತಿಂದಿದ್ರೆ ನಾವು ಮಡಿ ಆಗ್ತಿದ್ದೆವು. ನಾವು ಮಡಿ, ದೇವ್ರ ಮೈಲಿಗೆ ಆಗ್ತಾನೆ. ಅದು ನೀವು ಗ್ಯಾಸ್ನಲ್ಲಿ ಅಡುಗೆ ಮಾಡಿದ್ದನ್ನು ಇಟ್ಬಿಟ್ರೆ, ಸ್ಟವ್ನಲ್ಲಿ ಮಾಡಿದ್ದು, ದೇವ್ರ ಮೈಲಿಗೆ ಆಗ್ತಾನೆ. ನಾವು ಎಂದು ಮೈಲಿಗೆ ಆಗೋ ಕಾರ್ಯಕ್ರಮವೇ ಇಲ್ಲ, ವಿ ಆರ್ ಎವರ್ ಪ್ರೂಫ್, ಎವರ್ ಪ್ಯೂರ್. ದೇವ್ರ ಮೈಲಿಗೆ ಆಗ್ತಾನೆ, ಅದಕ್ಕೆ ಸಿಲಿಂಡರು ಅಂಡೆ ಅದೆಲ್ಲ ಬಿಟ್ಟು ದೇವರಿಗೊಂದು ಬೇರೆ ಅಂದ ಎಲ್ಲ. ನಮಗೆ ಒಂದು ಒಂದು ಸಂಗತಿ ಏನು ಅಂದರೆ, ನಾವು ದೇವರ ನಾಮ ಉಚ್ಚಾರ ಮಾಡಿದರೆ, ನಾವು ಏನು ತಿಂತೇವೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ. ವ್ಯಾಧನ ಕಥೆ ಯಾಕೆ ಹೇಳಿದರು ಮಹಾಭಾರತದಲ್ಲಿ, ಧರ್ಮವ್ಯಾಧ, ಅವನು ತಾನು ತಿನ್ನುವ ಮಾಂಸವನ್ನು ದೇವರಿಗೆ ಸಮರ್ಪಣೆ ಮಾಡಿ, ಭಗವಂತ ನಿನಗೆ ಅರ್ಪಿತ. ದೊಡ್ಡ ಜ್ಞಾನಿ ಎಂದರು ಅವರನ್ನು. ನಮಗೆ ಬೇರೆ ಒಳ್ಳೆಯ ಸೊಗಸಾದ ಅಡುಗೆ, ದೇವರಿಗೆ ಮಡಿ ಅಡುಗೆ. ಯಾಕಂದ್ರೆ ದೇವ್ರ ಮೈಲಿಗೆ ಆಗಬಾರ್ದು, ನಾವು ಮೈಲಿಗೆ ಆಗೋ ಕಾರ್ಯಕ್ರಮವೇ ಇಲ್ಲ. ಅಲ್ಲ, ಈ ಮಡಿವಂತಿಕೆಯ ಭ್ರಮೆಗಳು ಮನುಷ್ಯನನ್ನು ಎಷ್ಟು ದಾರಿ ತಪ್ಪಿಸುತ್ತೆ ಅಂತ, ದೇವರಿಂದ ಎಷ್ಟು ದೂರ ಕೊಂಡು ಹೋಗುತ್ತೆ ನೋಡಿ. ನಮಗೆ ನಮ್ಮ ಕಲ್ಪನೆ ದೇವರಿಗೆ ಅನುಕೂಲ ಮಾಡಿಕೊಡೋದು, ಅವನು ಮೈಲಿಗೆ ಮಾಡೋದು ಬೇಡ, ಇರಲಿ ಪಾಪ ಅವನೇನೋ ಮಡಿ ಹಿಡಿದಿದ್ದಾನೆ ಇಟ್ಕೊಳ್ಳಿ. ಅಲ್ಲ, ಇದಕ್ಕೆ ಏನಾದರೂ ಅರ್ಥ ಉಂಟಾ?
ದೇವರಿಗೆ ಮಡಿ ಅಡುಗೆ ಮಾಡಿ ನಾವು ಮೈಲಿಗೆಲ್ಲ ಅಡುಗೆ ಮಾಡಿ ಊಟ ಮಾಡೋದಕ್ಕೆ ಏನಾದರೂ ಅರ್ಥ ಉಂಟ? ಇದಕ್ಕಿಂತ ದೊಡ್ಡ ಮೂರ್ಖತನ ಉಂಟ? ನಾವು ಏನು ಮಾಡ್ತೇವೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಮಡಿ ಆಗುತ್ತೆ. ಅದು ಅದು ದೇವರಿಗೆ ಮಡಿ ಅಡುಗೆ, ಅದನ್ನು ದನಕ್ಕೆ ಹಾಕೋದು. ಇವರು ಒಳ್ಳೆ ಪೊಗದಸ್ತಾಗಿ ಸ್ಟೌನ ಅಡುಗೆ ಮಾಡಿ ಊಟ ಮಾಡೋದು, ಇದಕ್ಕೆ ಮನುಷ್ಯತ್ವ ಅಂತ ಹೇಳ್ತಾರೆ. ಇದು ಧರ್ಮಪ್ರಜ್ಞೆ ಅಂತ ಹೇಳ್ತಾರೆ. ಎಷ್ಟೊಮ್ಮೆ ಒಮ್ಮೊಮ್ಮೆ ಮಡಿ ಮಾಡ್ತಾ 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 ನಾವು ಪೂರ್ವ ಮೈಲಿಗೆ ಆಗಿಬಿಡ್ತೇವೆ. ಇದು ವಿಚಿತ್ರ, ಒಳಗೂ ಹೊರಗೂ ಮೈಲಿಗೆ ಆಗಿಬಿಡ್ತೇವೆ. ನಾವು ಭಗವಂತನನ್ನೇ ಮರೆತು ಬಿಡ್ತೇವೆ ಎಲ್ಲ ವಿಷಯ ಆಗಿ. ಭಗವಂತ ಎಂದೂ ಮೈಲಿಗೆ ಆಗೋಲ್ಲ. ನಾವು ಭಗವಂತ ಕೆಲವೊಮ್ಮೆ ಕೆಲವರಿಗೆ ದೇವ್ರ ದೇವ್ರ ನಾಮಸ್ಮರಣೆ ಮಾಡಬಾರ್ದು, ಯಾಕೆ ಮೈಲಿಗೆ ನಾವು ಮೈಲಿಯಲ್ಲಿದ್ದೇವೆ. ಅರೆ ದೇವ್ರ ನಾಮಸ್ಮರಣೆ ಮಾಡಿದ್ರೆ ಮಡಿ ಆಗ್ತಿದ್ದೇವು, ಮಾಡೋದೇ ಇಲ್ಲ, ಯಾಕೆ ನಾವು ಮೈಲಿಗೆಲ್ಲಿದ್ದೇವೆ ಅಂತ ಮಾಡೋದೇ ಇಲ್ಲ. ಅದು ದೇವ್ರ ಸ್ಮರಣೆ ಮಾಡಲಿಕ್ಕೆ ಮಡಿ ಮಾಡಬೇಕಾ? ದೇವರನ್ನು ಸ್ಮರಣೆ ಮಾಡಬೇಕು ಅಂತ ಯಾವಾಗ ಮನಸ್ಸಲ್ಲಿ ಬಂತೋ ಅದು ಮಡಿ. ಹಾಗಾಗಿ ದೇವರ ಸ್ಮರಣೆ ಮಾಡಿದರೆ ನಾವು ಮಡಿಯಾಗಿಬಿಡ್ತೇವೆ. ಯ ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಹಿ ಚೆ ಅದೆಲ್ಲ ಆಗುತ್ತೆ. ಮೈಲಿನಲ್ಲಿ ದೇವರ ಸ್ಮರಣೆ ಮಾಡೋದ, ಇವನು ಪಟ್ಟೆ ಮಡಿ ತಂದು ಝಾಡಿಸಿ ಉಟ್ಟುಕೊಂಡು ಆಮೇಲೆ ದೇವರ ಸ್ಮರಣೆ ಮಾಡಿ ಪುನಃ ಪಟ್ಟೆ ಮಡಿ ಆರಿಸಿದ. ಇದು ಯಾವ ಪ್ರಾರಬ್ಧ ಕರ್ಮ? ಸ್ವಲ್ಪ ಆದರೂ ಫಿಲಾಸಫಿ ಅಧ್ಯಾತ್ಮ ಗೊತ್ತಿದ್ದರೆ ಈ ಥರದ ಹುಚ್ಚುತನ ಮಾಡಲಿಕ್ಕೆ ಬರೋದಿಲ್ಲ, ಮನಸ್ಸು ಕೇಳೋದಿಲ್ಲ. ನಾವೇನೋ ಆತ್ಮಸಾಕ್ಷಿ ವಿರುದ್ಧ ಬದುಕ್ತೇವೆ ಅಂತ ಕಾಣುತ್ತೆ. ದೇವರನ್ನು ಮಡಿ ಮಾಡೋದು ನಾವು. ಯಾವತ್ತು ನಾಮಸ್ಮರಣೆ ಮಾಡಿದೆವು ಆವತ್ತು ಮಡಿಯಾದೆವು. ಅದು ಮಾಡದೆ ಮಡಿ ಉಟ್ಕೊಂಡ್ರು ಮಡಿಯಾಗೋಲ್ಲ. ಮತ್ತು ದೇವರು ಯಾವತ್ತೂ ಮೈಲಿಗೆ ಆಗೋಲ್ಲ. ಈ ಮೂಲ ಪ್ರಜ್ಞೆಯೇ ನಮ್ಮ ಮಡಿಯ ಕಾನ್ಸೆಪ್ಟ್ನಲ್ಲಿ ಮಾಸಿ ಹೋಗಿಬಿಟ್ಟಿದೆ. ಆದ್ದರಿಂದ ಕೃಷ್ಣ ಹೇಳಿದ, ಜ್ಯೋತಿಷಾಮಪಿ ತಜ್ಜ್ಯೋತಿ. ಯಾಕೆಂದರೆ ಒಂದು ತಮಾಷೆ, ಬೆಳಕು ಯಾವತ್ತಾದರೂ ಮೈಲಿಗೆ ಆಗುತ್ತಾ? ನೀರು ಮೈಲಿಗೆ ಆಗತ್ತೆ ಅಲ್ವಾ, ಮೈಲಿಗೆಲ್ಲಿ ಮುಟ್ಟಿದೆ. ಈಗ ಮೈಲಿಯಲ್ಲಿ ಮುಟ್ಟಿಬಿಟ್ರೆ ತೀರ್ಥ ಕೂಡ ಮೈಲಿಗೆ ಆಗುತ್ತೆ, ಮತ್ತೆ ತಗೊಳ್ಳೋಲ್ಲ ಮಡಿಯವರು. ಆದರೆ ನೀರು ಮೈಲಿಗೆ ಆಗತ್ತೆ, ಮಣ್ಣು ಮೈಲಿಗೆ ಆಗತ್ತೆ, ಕೊಳೆಯೇ ಅದು. ಬೆಳಕು ಮೈಲಿಗೆ ಆಗುತ್ತಾ? ಏ, ಆ ಬೆಳಕು ಅವರು ಮುಟ್ಟಿದ್ರು, ಏ ನಾವು ಮುಟ್ಟಬಾರ್ದು, ಇಜ್ಜೆ ಬಾ, ಪಟ್ಟೆ ಮಡಿ ಉಟ್ಕೊಂಡಿದ್ದೇವೆ. ಹೌದಾ? ಬೆಳಕು ಎಂದಾದರೂ ಮೈಲಿಗೆ ಆಗತ್ತಾ? ಭಗವಂತ ಬೆಳಕಪ್ಪ, ಅವನು ಮೈಲಿಗೆ ಆಗೋಲ್ಲ. ನೀನು ಅವನನ್ನು ಮರೆತರೆ ನೀನು ಮೈಲಿಗೆ ಆಗತ್ತೆ ಅಷ್ಟೇ. ಭಗವಂತನನ್ನು ಬಿಟ್ಟು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಆ ಎಚ್ಚರ ಇಲ್ಲಲ್ಲ, ನಾವು ದೂರ ಹೋಗ್ತಾ ಇರ್ತೇವೆ ಮೆಂಟಲಿ. ಮಾನಸಿಕವಾಗಿ ನೀನು ಎಷ್ಟು ದೂರ ಹೋದೆಯೋ ಭಗವಂತನಿಂದ ಅಷ್ಟು ಮೈಲಿಗೆ. ಎಷ್ಟು ಮನಸ್ಸಿನಲ್ಲಿ ಭಗವಂತನನ್ನು ತುಂಬಿಕೊಂಡಿಯೋ ಅಷ್ಟು ಮಡಿ. ಜ್ಯೋತಿಷಾಮಪಿ ತಜ್ಜ್ಯೋತಿಹೀನ್, ಅಲ್ಲ ಬೆಳಕು ಎಂದಾದರೂ ಮೈಲಿಗೆ ಆಗೋದಂತ ಉಂಟ? ಅದು ಎಂದೂ ಮೈಲಿಗೆ ಆಗೋಲ್ಲ. ಎಲ್ಲ ಬೆಳಕುಗಳ ಮೂಲ ಬೆಳಕು, ಅವನು ಏನು ಮಡಿ ಮಾಡೋದೆಯಾ ನೀನು? ಅವನು ಅಪವಿತ್ರ ಆಗೋದಂದ್ರೆ ಏನು? ನನಗೆ ಒಂದು ಹಿಂದೆ ಒಂದು ಘಟನೆ ನೆನಪಿದೆ, ಒಂದು ಪ್ರಸಂಗ. ಅಂದರೆ ಇದರಲ್ಲಿ ನಾವು ಶುದ್ಧವಾದ ರೀತಿಯಲ್ಲಿ ದೇವರನ್ನ ಮೈಲಿಗೆಯಲ್ಲಿ ಮುಟ್ಬೋದಾಗಾದರೆ ಏನೇನೋ ಮಾತಾಡ್ತಿರಲ್ಲ ಅಂತ ತಿಳ್ಕೊಬೇಡಿ. ಅನುಸಂಧಾನದ ಬಗ್ಗೆ ನಾನು ಮಾತಾಡ್ತಾ ಇರೋದು, ಆಚರಣೆಯ ಬಗ್ಗೆ ಅಲ್ಲ. ಆಚರಣೆಯ ಹಿಂದೆ ಅನುಸಂಧಾನದ ಬಗ್ಗೆ. ಹಿಂದೆ ಒಂದು ಪ್ರಸಂಗ ನಡೆದಿತ್ತು, ಬಹಳ ಹಿಂದೆ. ಉಡುಪಿಯಲ್ಲಿ ನಾನು ಘಟನೆಯನ್ನು ಹಲವು ಬಾರಿ ಹೇಳಿದ್ದೆ. ತುಂಬ ಪರಿಣಾಮ ಮಾಡಿದ, ನನ್ನ ಮನಸ್ಸಿನ ಮೇಲೆ ತುಂಬ ಒಂದು ಪರಿಣಾಮ ಮಾಡಿದಂಥ ಘಟನೆ. ಅಲ್ಲಿ ಪ್ರಾಣದೇವರ ಗುಡಿ ಇದೆ, ಗೊತ್ತಿದೆ ನಿಮಗೆ, ಉಡುಪಿಯಲ್ಲಿ. ಆ ಪ್ರಾಣದೇವರ ಗುಡಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಒಬ್ಬರು ಸ್ವಾಮಿಗಳು, ಇದು ಸುಮಾರು 50 ವರ್ಷದ ಹಿಂದಿನ ಕಥೆ. ಜೀರ್ಣೋದ್ಧಾರ ಮಾಡಬೇಕು ಅಂತ, ಸುಮಾರು 50 ವರ್ಷ ಅಂತ ಇಟ್ಕೊಳ್ಳಿ. ಆ ಜೀರ್ಣೋದ್ಧಾರ ಮಾಡಬೇಕು ಅಂದರೆ ಆ ಕಟ್ಟಡ ಅದನ್ನು ತೆಗೆದು ಬೇರೆ ಕಟ್ಟಬೇಕಲ್ಲ, ಅಷ್ಟು ಹೊತ್ತು ದೇವರನ್ನು ತೆಗೆದು ಬೇರೆ ಕಡೆ ಚಲನೆ ಮಾಡಿ ಬೇರೆ ಕಡೆ ಇಡುವುದು ಅಂತ. ಆವಾಗ ಅದಕ್ಕೆ ಸ್ವಲ್ಪ ವಿರೋಧಗಳು ಬಂದವು. ದೇವರನ್ನು ನಾವು ಚಲನೆ ಮಾಡಬಾರದು, ಮಾಡಿದರೆ ಮತ್ತೆ ಸನ್ನಿಧಾನ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅದು ಆ ಪ್ರತಿಷ್ಠೆ ಮಾಡಿದವರ ತಪಶಕ್ತಿ ಇದೆ ಅಲ್ಲಿ. ನಾವು ಅದು ತೆಗೆದು ಈಚೆ ಇಟ್ಬಿಟ್ರೆ ಆ ತಪಶಕ್ತಿ ಹೊರಟೋಗಿ ಮತ್ತೆ ನಾವು ಇಟ್ಟರೆ ಆ ತಪಶಕ್ತಿ ಬರೋಲ್ಲ. ಯಾಕೆಂದರೆ ಪ್ರತಿಮಾಯ ಅಂತೂ ಸಾನ್ನಿಧ್ಯಂ ಅರ್ಚಕ ಸತ, ಅದು ಇಲ್ಲದೆ ಬರೀ ಕಲ್ಲಲ್ವ. ಅದರಲ್ಲಿ ಸನ್ನಿಧಾನ ಬರುವುದು ಯಾವುದಾಗ? ನಮ್ಮ ತಪೋಬಲವನ್ನು ಹೆಚ್ಚಿಸಿಕೊಂಡಷ್ಟು ಅಲ್ಲಿ ಸನ್ನಿಧಾನ ಜಾಸ್ತಿ ಆಗುತ್ತೆ ಅದನ್ನು ಅಂತ. ಹಾಗಾಗಿ ಅದು ಏನು ಮಾಡಬೇಕು, ಇಲ್ಲ ಮಾಡಿಯೇ ಬಿಡೋದು ಅಂತ ಧೈರ್ಯವಾಗಿ ತೀರ್ಮಾನ ಮಾಡಿದರು. ಆವಾಗ ಆ ಪರ್ಯಾಯದಲ್ಲಿ ಇದ್ದ ಸ್ವಾಮಿಗಳು ಧೈರ್ಯವಾಗಿ ತಾನು ಚಲನೆ ಮಾಡ್ತೇನೆ ಅಂತ. ಯಾವತ್ತು ಚಲನೆ ಮಾಡಬೇಕು ಅಥವಾ ಅದಕ್ಕೆ 1-2 ದಿವಸ ಇರುವ ಪರ್ಯಾಯದ ಮಧ್ಯದಲ್ಲಿ ಆ ಸ್ವಾಮಿಗಳು ಮಧ್ಯಾಹ್ನ ಮಹಾಪೂಜೆಗೆ ಅಂತ ಮಠದಿಂದ ಹೊರಡುವಾಗ ಮೆಟ್ಲು ಇಳಿಯುವಾಗ ಮೆಟ್ಲು ಜಾರಿ ಬಿದ್ದು ವೃಂದಾವನಸ್ಥರಾದರು. ಇವತ್ತಿಗೂ ಆಮೇಲೆ ಪ್ರಾಣದೇವರ ಚಲನೆ ಆಗಲಿಲ್ಲ. ಇದು ಯಾಕೆ ಹೀಗಾಯಿತು ಅಂತ ಜ್ಯೋತಿಷಿಗಳನ್ನು ಕರೆದು ಅಷ್ಟಮಂಗಲ ಪ್ರಶ್ನೆ ಇಟ್ಟರು ಎಲ್ಲ ಸ್ವಾಮಿಗಳು ಸೇರಿ. ಆವಾಗ ಅವನು ಒಂದು ಮಾತು ಹೇಳಿದ. ಆ ಪ್ರಶ್ನೆಯವನು,
ಅದನ್ನು ತೆಗಿಬಿಡಿ. ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದವರು ಮಂತ್ರಸಿದ್ಧರು. ಆ ಮಂತ್ರಸಿದ್ಧರು ತೆಗೆದುಬಿಟ್ರೆ ಮತ್ತೆ ಆ ಸಿದ್ಧಿ ಬರೋದಿಲ್ಲ, ಸನ್ನಿಧಾನ ಬರೋಲ್ಲ, ಅದನ್ನು ತೆಗಿಬೇಡಿ ಅಂತ ಹೇಳಿದ. ಹಾಗೆ ಕಾಣ್ತಾ ಇದ್ದ ಜ್ಯೋತಿಷ್ಯದಲ್ಲಿ ಕೂಡ ಅಂತ ಹೇಳಿದ. ಅದು ಒಂದು ಸರ್ತಿ ತೆಗೆದರೆ ಮತ್ತೆ ಹಿಂದಿನ ಸನ್ನಿಧಾನ ಬರೋಲ್ಲ, ಯಾಕೆ ನಮಗೆ ಅಂತಹ ಶಕ್ತಿ ಇಲ್ಲ. ಆಗ ನಾನಲ್ಲಿ ಕೂತಿದ್ದೆ ಈ ಪ್ರಶ್ನೆ, ಎಲ್ಲ ಸ್ವಾಮಿಗಳು ಇದ್ದರು, ನಾನು ಕೂತಿದ್ದೆ ಅಲ್ಲಿ ಪ್ರಶ್ನೆ ಕೇಳುವಾಗ. ಪಲಿಮಾನ ಮಠದ ಉಪ್ಪರಿಗೆಯಲ್ಲಿ ನಡೆದಂಥ ಪ್ರಶ್ನೋತ್ತರ ಇದು. ನಾನು ಹೇಳಿದೆ, ಹಾಗಾದ್ರೆ ಒಂದು ಸರ್ತಿ ತೆಗೆದರೆ ಸನ್ನಿಧಾನ ಹೋಗುತ್ತಾ? ಹೌದು, ಖಂಡಿತವಾಗಿ ಹೋಗುತ್ತೆ. ಕೃಷ್ಣನ ಚಲನೆ ಆಗಲಿಲ್ವಾ ಕೇಳಿದೆ ನಾನು. ಅವನು ಪ್ರಶ್ನೆ ಹಾಕಿದ, ಮೂರು ಸರ್ತಿ ಚಲನೆ ಆಗಿದೆ ಅಂದ. ಒಂದು ಸರ್ತಿ ಗರ್ಭಗುಡಿಯ ಜೀರ್ಣೋದ್ಧಾರಕ್ಕೆ ಈಗ 100 ವರ್ಷಗಳ ಕೆಳಗೆ ಚಲನೆ ಆಗಿತ್ತು, 100 150 ವರ್ಷ ಆಗ್ಬೋದು. ಆವಾಗ ಒಮ್ಮೆ ಕೃಷ್ಣನನ್ನು ಈಗ ಸಿಂಹಾಸನ ಅಂತಿದೆಯಲ್ಲ ಅಲ್ಲಿ ಸ್ವಾಮಿಗಳು ತೀರ್ಥ ಕೊಡುವ ಜಾಗ, ಅಲ್ಲಿ ಆ ಕೋಣೆಯಲ್ಲಿಟ್ಟು ಗರ್ಭಗುಡಿ ಮಾಡಿದ್ದಾರೆ. ಅದಕ್ಕಿಂತ ಹಿಂದೊಮ್ಮೆ ಯಾವುದೋ ರಾಜರುಗಳು ದಾಳಿ, ಇದು ಸುಮಾರು 400 500 ವರ್ಷಗಳ ಕೆಳಗೆ ಯಾರೋ ಅರಸರು ದಾಳಿ ಬಂದರು ಅಂತ ಕೃಷ್ಣನ ಪ್ರತಿಮೆಯನ್ನು ಉಡುಪಿಯಿಂದ ಕೊಂಡೋಗಿ ಅಲ್ಲಿ ಪುತ್ತಿಗೆ ಅಂತ, ಅಲ್ಲಿ ಪುತ್ತಿಗೆ ಹೊಳೆ ಅಂತಿದೆ, ಆ ಹೊಳೆಯಲ್ಲಿ ಮುಳುಗಿಸಿಟ್ಟಿದ್ದರು. ಸ್ವಾಮಿಗಳು ಪರ್ಯಾಯ ಸ್ವಾಮಿಗಳು ಅಲ್ಲಿ ಹೋಗಿ ಬೆಳಗಾತ ಹೊಳೆಯಿಂದ ತೆಗೆದು ಪೂಜೆ ಬೇಗ ಮುಗಿಸಿ ಪುನಃ ಹೊಳೆಯಲ್ಲಿ ಮುಳುಗಿಸಿಡೋದು. ಇಳಿದ್ರೆ ಅಲ್ಲಿ ಇವರು ದಾಳಿ, ಶತ್ರುಗಳು ದಾಳಿ ಮಾಡಿ ಇದನ್ನು ನಾಶ ಮಾಡ್ತಿದ್ರು. ಆ ಭಯಕ್ಕೋಸ್ಕರ 2 ವರ್ಷ ಒಂದು ಹೊಳೆಯಲ್ಲಿ ಮುಳುಗಿ ಕೂತಿದ್ದ ಕೃಷ್ಣ. ಅವನು ಸಮುದ್ರದಲ್ಲಿ ಮುಳುಗಿ ಬಂದವ, ಅವನಿಗೇನು ಚಳಿಗಿಳಿ ಇಲ್ಲ ಬಿಡಿ. ಸಮುದ್ರದಲ್ಲೇ ಬಹಳ ವರ್ಷ ಇದ್ದವ, ಇಲ್ಲಿ ಈ ಹೊಳೆಯನ್ನು ಮುಳುಗೋದು ಏನು ದೊಡ್ಡ ಸಂಗತಿ ಅಲ್ಲ. ಆ ಸಮಲ್ಪೆ ಸಮುದ್ರದಲ್ಲಿ ಬಹಳ ವರ್ಷ ಮುಳುಗ್ಕೊಂಡಿದ್ದ, ಅವಚಾರ ತಂದಿಟ್ರು. ಹಾಂ ಆಯಿತು. ಹಾಗೆ 2 ವರ್ಷ ಆ ಕೃಷ್ಣನನ್ನು ಪೂಜೆ ಮಾಡಿದ ಗುಡಿ ಇವತ್ತು ಇದೆ, ಮತ್ತು ಅವನು ಮುಳುಗಿಸಿಟ್ಟದ್ದಕ್ಕೆ ಕೃಷ್ಣ ಗುಂಡಿ ಅಂತಲೇ ಹೆಸರು ಇವತ್ತು ಕೂಡ. ಇದೆಲ್ಲ ಬಹಳ ಜನಕ್ಕೆ ಗೊತ್ತಿಲ್ಲ ಈ ಕಥೆ. ಆಮೇಲೆ ಅವರು ಏನೋ ಶತ್ರುಗಳು ದಾಳಿ ಮಾಡಿದ್ರು ಉಡುಪಿ ಮೇಲೆ, ಆ ದಾಳಿ ಎಲ್ಲ ವಿಕೆಟ್ ಆದಮೇಲೆ ಮತ್ತೆ ಕೊಂಡೋಗಿ ಕೃಷ್ಣನಲ್ಲಿಟ್ರು. ಹೀಗೆ 3 ಬಾರಿ ಆಗಿದೆ ಅಂತ ಹೇಳಿದ ಅವ. ಹಾಂ 3 ಬಾರಿ ಆಗಿದೆ. ನಾ ಹಾಗಾದ್ರೆ ಕೃಷ್ಣನ ಸನ್ನಿಧಾನ ಈಗ ಹೋಗಿದ್ದಲ್ವ ಅಲ್ಲಿ ಕೇಳಿದೆ ನಾನು. ಏನು ಚಲನೆ ಮಾಡಿದ್ಮೇಲೆ ಮತ್ತೆ 2 ಇಟ್ಟರೆ ಬರೋಲ್ಲ ಅಂತ, ಹಾಗಾದ್ರೆ ಕೃಷ್ಣನ ಸನ್ನಿಧಾನ ಇಲ್ಲ ಅಲ್ಲಿ. ಅವನಿಗೊಂಚೂರು ಗಲಿಬಿಲಿ ಆಯಿತು, ಪುನಃ ಸಾರಿ ಹಾಕಿದ. ಬಹಳ ಪ್ರಚಂಡ ಅವನು, ಮಾತ್ರ ಬಹಳ ಪ್ರಚಂಡ. ಯಾಕೆ ಪ್ರಚಂಡ ಅಂದರೆ ಅವನು ಸಾರಿ ಹಾಕಿ ಹೇಳೋದಲ್ಲ, ಸಾರಿ ಹಾಕಿ ಅದಕ್ಕೆ ಏನು ಫಲ ಹೀಗೆ ಬಂದರೆ ಹೀಗೆ ಅಂತ ಹೇಳೋದು, ಶ್ಲೋಕಗಳನ್ನು ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಅದರಿಂದ ಅವನು ಶ್ಲೋಕ ಹೇಳಿಯೇ ಹೇಳಿದ್ರಿಂದ ಈಗ ಇನ್ಯಾರಿಗೂ ಆದ್ರೆ ನಮ್ಮ ಹತ್ರ ಮೋಸ ಮಾಡೋ ಹಾಗಿಲ್ಲ, ಸಂಸ್ಕೃತ ಶ್ಲೋಕ ಅರ್ಥ ಆಗಿಬಿಡುತ್ತೆ. ಶ್ಲೋಕ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವನು ಅಷ್ಟು ದೊಡ್ಡ ವಿದ್ವಾಂಸ ಕವಿಯಲ್ಲ ಅವನು. ಶ್ಲೋಕಗಳನ್ನು ಮಾಡಿ ಹೇಳ್ತಿದ್ದ. ಅವನು ತಕ್ಷಣ ಒಂದು ಶ್ಲೋಕ ಹೇಳಿದ, ಸಾರಿ ಹಾಕಿದ, ಒಂದು ಶ್ಲೋಕ ಹೇಳಿದ. ಇಲ್ಲ ಸ್ವಾಮಿ, ಏನೇನು ಲವಲೇಶ ಸನ್ನಿಧಾನ ಲೋಪ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ? ನೀನು ಹೇಳಿದಂಥ ನಿಯಮಕ್ಕೆ ಭಂಗ ಬಂತಲ್ಲ. ಒಂದು ಶ್ಲೋಕ ಹೇಳಿದ, ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಮಹಾಪುರುಷ ಪ್ರತಿಷ್ಠಿತ, ಆದ್ದರಿಂದ ಅವನು ಹೇಳಿದ, ನೀವು ನಾಯಿ ಮುಂಡಿಸಿದ್ರೂ ಸನ್ನಿಧಾನ ಹೋಗೋಲ್ಲ, ಏನು ಮಾಡಿದರೂ ಸನ್ನಿಧಾನ ಹೋಗೋಲ್ಲ. ಇದು ಕೃಷ್ಣನಿಗೆ ಮಾತ್ರ ಎಕ್ಸೆಪ್ಷನ್, ಯಾಕೆಂದರೆ ಮಧ್ವಾಚಾರ್ಯರು ಇಟ್ಟರು. ಆದರೆ ಬೇರೆ ಪ್ರತಿಮೆಗಳನ್ನು ತೆಗೆದರೆ ಸನ್ನಿಧಾನ ಬರೋಲ್ಲ. ಕೃಷ್ಣನ ಪ್ರತಿಮೆ ತೆಗೀರಿ, ನೀವು ಪೂಜೆ ಮಾಡದೇ ಬಿಡಿ, ಕೊಂಡೋಗಿ ನಾಯಿಯನ್ನು ಮುಟ್ಟಿಸಿ, ಏನು ಮಾಡಿದರೂ ಸನ್ನಿಧಾನ ಹೋಗೋಲ್ಲ. ಅದನ್ನು ಅವನು ಶ್ಲೋಕಾಧಾರದಲ್ಲಿ ಹೇಳಿದ. ತುಂಬ ತುಂಬ ಖುಷಿಯೂ ಆಯಿತು, ತುಂಬ ವಿಸ್ಮಯವೂ ಆಯಿತು ನನಗೆ. ಅಂದರೆ ಆಚಾರ್ಯ ಪ್ರತಿಷ್ಠೆ, ಅವನು ಮಾಧ್ವ ಅಲ್ಲ, ಅವನು ಜ್ಯೋತಿಷ್ಯದ ಪ್ರಕಾರ ಇದು ಮಹಾಪುರುಷ ಪ್ರತಿಷ್ಠಿತ, ಏನು ಮಾಡಿದರೂ ಸನ್ನಿಧಾನ ಹೋಗೋಲ್ಲ ಅಂತ. ಹಾಗೆ ಅದೇ ರೀತಿ ಯಾಕೆ ಹೇಳಿದೆ ಅಂದರೆ, ಭಗವಂತ ಅನುಷ್ಠಾನ ಇದು ಯಾಕೆ ಅಂದರೆ, ಅದು ಬೆಳಕು, ಅದು ಅದನ್ನು ಮೈಲಿಗೆ ಮಾಡುವುದು ಸಾಧ್ಯ ಇಲ್ಲ. ಆದರೆ ನಾವು ಮೈಲಿಗೆ ಮಾಡುವುದರಿಂದ ಅದಕ್ಕೆ ಏನು ತೊಂದರೆ ಅಲ್ಲ. ಮತ್ತು ನಾವು ಮೈಲಿಗೆ ಮಡಿ ಮೈಲಿಗೆ ಬಗ್ಗೆ ಅಲಕ್ಷ್ಯ ಮಾಡಿದರೆ ನಾಯಿಯನ್ನು ಕೊಂಡೋಗಿ ಮುಟ್ಟಿಸ್ಬೋದಾಗಾದರೆ. ಅದು ಕೇಳಿದ ಅವನು, ನೀವು ಕೃಷ್ಣನನ್ನು ಕೊಂಡೋಗಿ ನಾಯಿಯನ್ನು ಕೊಂಡೋಗಿ ಕೃಷ್ಣನನ್ನು ಮುಟ್ಟಿಸಿದರೂ ಕೃಷ್ಣ ಮೈಲಿಗೆ ಆಗೋಲ್ಲ, ಆದರೆ ಊರಿಗೆ ಅನಿಷ್ಟ ಆಗುತ್ತೆ ಅಂತ. ಸೊ ಅದರ ಫಲ ನಾವೇ ಅನುಭವಿಸ್ಬೇಕತ್ತೆ ಹೊರತು ಕೃಷ್ಣನ ಸನ್ನಿಧಾನ ಹೋಗೋಲ್ಲ. ಅದನ್ನ ದೇವರ ಮುಂದೆ ನಾವು ಹುಡುಗಾಟ ಮಾಡಿದರೆ ನಾವು ಅದರ ಫಲ ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಶ್ರದ್ಧೆ ಇಲ್ಲದೆ ಕೃಷ್ಣನ ಪೂಜೆ ಮಾಡಿದರೆ ಊರಿಗೆ ಅನ್ಯಾಯ ಆಗುತ್ತೆ, ಕೃಷ್ಣನಿಗೇನೂ ಆಗೋಲ್ಲ, ಅಥವಾ ನೀವು ಪೂಜೆ ಮಾಡದೇ ಬಿಟ್ಟರು ಏನೂ ಆಗೋಲ್ಲ ಅನ್ನುವ ಮಾತು ಹೇಳಿದೆ. ಹಾಗೆ
ಇದೆಲ್ಲ ಅದಕ್ಕೆ ಹೇಳಿದೆ ನಾನು, ನಮ್ಮ ಶ್ರದ್ಧೆಯ ಪ್ರಶ್ನೆ. ಕೃಷ್ಣನ ಮೇಲೆ ನಮಗೆ ಶ್ರದ್ಧೆ ಇಲ್ಲದೆ ನಾವು ಮಡಿ ಮಾಡಿದರೂ ಉಪಯೋಗ ಇಲ್ಲ. ಶ್ರದ್ಧೆ ಇದ್ದರೆ ಮೈಲಿಗೆ ಮಾಡಿದ್ರೂ ನಡೀತದೆ. ಅಂದರೆ ಮೈಲಿಗೆಯಿಂದ ಪೂಜೆ ಮಾಡಬೇಕು ಅಂತಲ್ಲ, ಅನುಸಂಧಾನದ ಬಗ್ಗೆ ನಾನು ಹೇಳ್ತಾ ಇರೋದು. ಹಾಗಾಗಿ ಕೃಷ್ಣ ಹೇಳಿದ, ಜ್ಯೋತಿಷಾಮ್ ಅಪಿ ತಜ್ಜ್ಯೋತಿ, ಅದು ಬೆಳಕಿಗೆಲ್ಲ ಬೆಳಕು ನೀಡಿದ ಮಹಾಬೆಳಕು, ಆ ಬೆಳಕನ್ನು ಹೇಗೆ ಮೈಲಿಗೆ ಮಾಡ್ತೀರಾ ನೀವು? ಏ, ಆಗಲೇ ಬೆಳಕನ್ನು ಮೈಲಿಗೆ ಮಾಡೋದಂದ್ರೆ ಸ್ವಿಚ್ ಆಫ್ ಮಾಡೋದು ಅಷ್ಟೇ, ಬೆಳಕು ಇಲ್ಲದ ಹಾಗೆ ಮಾಡೋದು ಕತ್ತಲು. ಹಾಗೆ ಕೃಷ್ಣನಿಗೆ ಕತ್ತಲು ಕವಿದು ಬಿಟ್ಟರೆ, ನಾವು ಮಾಡಿದ ತಪ್ಪಿನಿಂದಾಗಿ ಕೃಷ್ಣನಿಗೆ ಕತ್ತಲು ಕವಿದು ಬಿಟ್ಟರೆ, ತಮಸಃ ಪರಮುಚ್ಛೇತೆ, ಅವನು ಕತ್ತಲಿನಿಂದ ಆಚೆಗೆ ಇರುವವ, ಅವನಿದ್ದಲ್ಲಿಗೆ ಸೂರ್ಯನಿಗೆ ಕತ್ತಲು ಬಂದರೆ ಅಂತ ಕೇಳಿದಾಗೆ ಇದು. ಸೂರ್ಯನಿಗೆ ಕತ್ತಲು ಬರೋಲ್ಲ, ನಮಗೆ ಕತ್ತಲು ಬರೋದಷ್ಟೇ. ಸೂರ್ಯನ ಬಿಂಬಕ್ಕೆ ಕತ್ತಲು ಕವಿದರೆ ಅಂದರೆ ಹುಚ್ಚು ಪ್ರಶ್ನೆ ಅದು. ಯಾಕೆಂದರೆ ಅದು ಬೆಳಕು, ಅದರಿಂದ ತಮಸಃ ಪರಮುಚ್ಛೇತೆ, ಅದು ಕತ್ತಲಿನಿಂದ ಆಚೆಗೆ ಇದೆ ಅಂದರೆ ಕತ್ತಲನ್ನು ಮೀರಿದೆ. ತಮಸಃ ಪರಸ್ತಾತ್, ತಮಸ್ಸಿನಿಂದ ಆಚೆಗೆ, ಕತ್ತಲಿನಿಂದ ಆಚೆಗೆ ಇದೆ. ತಮಸ್ಸು ಅಂದರೆ ಕತ್ತಲು, ತಮಸ್ಸು ಅಂದರೆ ಪ್ರಕೃತಿ, ಪ್ರಕೃತಿಯಿಂದ ಆಚೆಗೆ ಇದೆ ಅದು ಅಪ್ರಾಕೃತ, ಅದು ಕತ್ತಲಿನಿಂದ ಆಚೆಗೆ ಇದೆ ಅದು ನಿತ್ಯ ಬೆಳಕಿನ ಸ್ವರೂಪ, ಅದು ತಮಸ್ಸಿನಿಂದ ಅಜ್ಞಾನ, ಅದು ಅಜ್ಞಾನದಿಂದ ಆಚೆಗೆ ಇದೆ ನಿತ್ಯ ಜ್ಞಾನಾನಂದ ಸ್ವರೂಪ. ತಮಸಃ ಪರಮುಚ್ಯತಿ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಸರ್ವಸ್ಯ ಹೃದಿ ವಿಷ್ಠಿತಂ, ಇದು ಭಗವಂತ ಜ್ಞಾನಸ್ವರೂಪ. ಅದಾಯಿತು. ಇನ್ನು ಎರಡು ಶಬ್ದಗಳುಂಟಲ್ವ, ನೋಡಿದರೆ ನಿಮಗೆ ವಿಚಿತ್ರ ಅನಿಸೋದಿಲ್ಲ. ಜ್ಞೇಯಂ ಅಂದರೂ ಜ್ಞಾನಕ್ಕೆ ಗೋಚರನಾಗುವವ, ಜ್ಞಾನಗಮ್ಯಂ ಅಂದರೂ ಜ್ಞಾನಕ್ಕೆ ಗೋಚರನಾಗುವವ, ಒಂದೇ ಪುನರುಕ್ತಿ. ಜ್ಞೇಯ ಜ್ಞಾನಗಮ್ಯ ಅನ್ನುವಲ್ಲಿ ಅರ್ಥ ವ್ಯತ್ಯಾಸ ಇಲ್ಲ. ಇವತ್ತು ನೀವು ಶಬ್ದ ನಿರ್ವಚನೆ ನೋಡಿದರೆ ಜ್ಞೇಯಂ ಅಂದರೆ ಜ್ಞಾನಕ್ಕೆ ವಿಷಯನಾಗುವವ, ಜ್ಞಾನಗಮ್ಯ ಅಂದರೆ ಜ್ಞಾನಕ್ಕೆ ಗೋಚರನಾಗುವವ. ಜ್ಞೇಯ ಅಂದರೂ ಜ್ಞೇಯ ಅಂದರೂ ಜ್ಞಾನಗಮ್ಯ ಅಂದರೂ ಒಂದೇ ಅರ್ಥ. ಆದರೆ ಇಲ್ಲೊಂದು ವಿಶೇಷ ಉಂಟು. ಜ್ಞೇಯಂ ಯತ್ತಜ್ಞೇಯಂ ಪ್ರವಕ್ಷ್ಯಾಮಿ ಅಂತ ಮೊದಲು ಕೃಷ್ಣ ಪ್ರತಿಜ್ಞೆ ಮಾಡಿತ್ತು, ನಿನಗೆ ಜ್ಞೇಯವನ್ನು ಹೇಳ್ತೇನೆ ಅಂತ. ಜ್ಞೇಯ ಅಂತ ಹೇಳುವುದರಿಂದಲೇ ಅದು ಜ್ಞಾನಕ್ಕೆ ವಿಷಯ ಆಗ್ತದೆ ಅಂತಾಯ್ತಲ್ವಾ, ಇಲ್ಲಿ ಪುನಃ ಜ್ಞೇಯಂ ಅಂತ ಹೇಳುವುದು ಯಾಕೆ? ಅದು ಅಗತ್ಯ ಇಲ್ಲ. ಜ್ಞಾನಗಮ್ಯಂ ಅಂತೂ ಸರ್ವಥ ಎರಡು ಶಬ್ದವೂ ವ್ಯರ್ಥ. ಆದರೆ ಅವನು ಜ್ಞಾನಸ್ವರೂಪ ಅದು ಹೇಳಿರಬೇಕಾಗ, ಅವನು ಜ್ಞಾನ, ಯಾಕೆಂದರೆ ಬೆಳಕಿನ ಸ್ವರೂಪ ಅಂತ ಹೇಳಿದ ಕೂಡಲೇ ಬೆಳಕು ಅಂದರೆ ಸೂರ್ಯಮಂಡಲದ ಹಾಗೆ ಅಂತ ತಿಳ್ಕೊಂಡು ಅದು ಜಡ, ಬೆಂಕಿ ಹಾಗೆ ಅಂತ ತಿಳ್ಕೊಂಡು ಜಡ ಅದು, ಅದಕ್ಕೆ ಜ್ಞಾನ ಇಲ್ಲ. ಹಾಗಲ್ಲ, ಅದು ಜ್ಞಾನಾನಂದ ರೂಪವಾದ ಬೆಂಕಿ, ಜ್ಞಾನಾನಂದ ರೂಪವಾದ ಬೆಳಕು, ಅದಕ್ಕೆ ಭರ್ಗ ಅಂತ ಹೇಳುವುದು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ತತ್ಸವಿತುರ್ವರೆಣ್ಯಂ ಭರ್ಗ. ಭಾ ರಾಗ, ಭಾ ಅಂದರೆ ಬೆಳಕು, ಎಂಥ ಬೆಳಕು? ರಂ ಅಂದರೆ ಆನಂದ, ಗಮ್ ಅಂದರೆ ಜ್ಞಾನ, ಜ್ಞಾನಾನಂದ ರೂಪವಾದ ಬೆಳಕು, ಅದಕ್ಕೆ ಅವನನ್ನು ಭರ್ಗ ಅಂತ ಕರೀತಾರೆ. ಭಾರತಿ ಜ್ಞಾನ ರೂಪತ್ವಾದ ಭರ್ಗ, ಅವನು ಜ್ಞಾನಾನಂದ, ಅದಕ್ಕೆ ಜ್ಞಾನಂ ಅಂದರು. ಬೆಳಕು ಅಂದರೆ ಜಡವಾದ ಬೆಳಕಲ್ಲಪ್ಪ, ಜ್ಞಾನಂ ಆಯಿತು. ಮತ್ತೆ ಜ್ಞೇಯಂ ಜ್ಞಾನಗಮ್ಯ ಇದು ಎರಡು ಬೇಕಿಲ್ಲಲ್ಲ, ಒಂದೇ ಅರ್ಥ. ಹಿಂದೆ ಹೇಳಿ ಆಗಿದೆ, ಜ್ಞೇಯವನ್ನು ಹೇಳ್ತೇನೆ ಅಂತಂದ ಮೇಲೆ ಜ್ಞೇಯ ಅಂತ ಆಯ್ತಲ್ಲ, ಜ್ಞೇಯವಾಗದ್ದನ್ನು ಹೇಳುವುದ್ರೆ ಜ್ಞೇಯವನ್ನು ಹೇಳೋದು, ಅದು ಹಾಗಲ್ಲ. ಅಲ್ಲಿ ಜ್ಞೇಯ ಅಂದರೆ ನಾವು ತಿಳ್ಕೊಳ್ಬೇಕಾದ್ದು ಅಂತ ಹೇಳಿದ್ದವು ಅಲ್ವಾ. ಇಲ್ಲಿ ಜ್ಞೇಯ ಅಂದರೆ ನಾವು ತಿಳ್ಕೊಳ್ಬೇಕಾದ್ದು ಅಂತಲ್ಲ, ಮತ್ತು ಅವನು ಅವನಿಗೆ ಸ್ವತಃ ಜ್ಞೇಯ. ನಾವು ನಮಗೆ ಜ್ಞೇಯ ಅಷ್ಟೇ ಅಲ್ಲ, ಅವನು ಅವನಿಗೆ ಸ್ವತಃ ಜ್ಞೇಯ. ಯಾಕೆ ಹೇಳ್ತಾರೆ ಗೊತ್ತಾ? ನಮಗೆ ನಾವು ಏನು ಅಂತ ಗೊತ್ತಿಲ್ಲ, ಅವನಿಗೆ ಎಲ್ಲವೂ ಏನಂತ ಗೊತ್ತಿದೆ, ತಾನೇ ಏನಂತಲೂ ಗೊತ್ತಿದೆ. ಹಿ ನೋಸ್ ಎವ್ರಿಥಿಂಗ್, ಹಿ ನೋಸ್ ಹಿಮ್ಸೆಲ್ಫ್. ಅವನು ತನ್ನನ್ನು ತಾನು ತಿಳಿದಿದ್ದಾನೆ, ಯಾಕೆಂದರೆ ಯಾರೂ ಬೇರೆ ಅದನ್ನು ತಿಳಿದವರಿಲ್ಲ, ಅವನೊಬ್ಬನೇ ತನ್ನನ್ನು ತಾನು ತಿಳಿದಿದ್ದಾನೆ. ಜ್ಞೇಯಂ ಅಂದರೆ ಸ್ವಜ್ಞೇಯ ಅಂತ ಅರ್ಥ. ಉಳಿದವರಿಗೆ ಜ್ಞೇಯ ಅಂತ ಹಿಂದೆ ಹೇಳಿ ಆಗಿದೆ, ಸ್ವಜ್ಞೇಯ. ಯಾಕೆಂದರೆ ಅವನು ಸ್ವಜ್ಞೇಯ, ನಾವು ಅವನನ್ನು ತಿಳ್ಕೊಳ್ಳುವುದು ಯಾಕೆ ತಿಳ್ಕೊಳ್ಳೋದು? ಜ್ಞಾನಗಮ್ಯಂ, ಅವನನ್ನು ಹೋಗಿ ನಾವು ತಲುಪಬೇಕಾದರೆ ಈ ಜ್ಞಾನದ ಮೂಲಕವೇ, ಮಾಧ್ಯಮ ಜ್ಞಾನ, ಜ್ಞಾನದಿಂದ ಗಮ್ಯ ಹೊರತು ಅಜ್ಞಾನದಿಂದ ಅಲ್ಲ. ಆದ್ದರಿಂದ ನಾವು ಜ್ಞಾನವನ್ನು ಅವನು ಸ್ವತಃ ತನ್ನನ್ನು ತಿಳಿದಿದ್ದಾನೆ, ನಾವು ಯಥಾಶಕ್ತಿ ಅವನನ್ನು ತಿಳಿಬೇಕು. ಯಾಕೆಂದರೆ ಜ್ಞಾನದಿಂದ ಮಾತ್ರ ಅವನನ್ನು ಪಡೆಯುವುದು ಸಾಧ್ಯ. ಈಗ ಪುನರುಕ್ತಿ ಹೋಯ್ತಾ? ಎಲ್ಲ ಶಬ್ದಗಳು ಬೇರೆ ಬೇರೆ ಅರ್ಥ ಬಂತಾ? ಈ ಬೇರೆ ಬೇರೆ ಅರ್ಥ ಬರುವಂತೆ ಇದಕ್ಕೆ ವ್ಯಾಖ್ಯಾನ ಮಾಡಿದವರು ಒಬ್ಬರೇ, ಆಚಾರ್ಯ ಮಧ್ವರು. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಅದು ಪೈನ್ ಧ್ಯಾನ ಮಾಡಬೇಕು ಅಂತ ಹೇಳಿದ್ರಿ. ಭಗವಂತನ ಎಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳೇ ಇಲ್ವಲ್ಲ ನೀವು? ಎಲ್ಲಿ ಇಂಥ ದೇವರು ಎಲ್ಲಿದ್ದಾನೆ? ರಾಮೇಶ್ವರದಲ್ಲಿದ್ದಾನೋ, ಋಷಿಕೇಶದಲ್ಲಿದ್ದಾನೋ, ಬದರಿಯಲ್ಲಿದ್ದಾನೋ, ಅಥವಾ ಉಡುಪಿಯಲ್ಲಿದ್ದಾನೋ, ತಿರುಪತಿಯಲ್ಲಿದ್ದಾನೋ, ಎಲ್ಲಿ? ಎಲ್ಲಿಯೂ ಇಲ್ಲ.
ಮತ್ತು ಸರ್ವಸ್ಯ ಹೃದಯವಿಷ್ಠಿತಂ, ನೀನು ಧ್ಯಾನ ಮಾಡಬೇಕಾದ ಯಾವುದೋ ಒಂದು ಊರಿನಲ್ಲಿರುವ ದೇವರನ್ನೆಲ್ಲ ನಿನ್ನ ಹೃದಯದಲ್ಲಿದ್ದಾನೆ, ಅದನ್ನು ಧ್ಯಾನ ಮಾಡು. ಸೊ ಧ್ಯಾನ ಮಾಡುವುದಕ್ಕೆ ಇಷ್ಟವರೆಗೆ ಧ್ಯಾನದ ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ. ಕೊನೆಗೆ ಉಪಸಂಹಾರ ಮಾಡಿದ, ಎಲ್ಲಿ ಧ್ಯಾನ ಮಾಡಬೇಕು? ಸರ್ವಸ್ಯ ಹೃದಯ, ನಿನ್ನ ಹೃದಯದಲ್ಲಿ ಅವನಿದ್ದಾನೆ. ನಿನ್ನ ಹೃದಯ ಅಂದರೆ, ಹೃದಯ ಅಂದರೆ ಸ್ಥೂಲ ಅರ್ಥದಲ್ಲಿ ಥೈಮಸ್ ಗ್ಲ್ಯಾಂಡು. ಥೈಮಸ್ ಗ್ಲ್ಯಾಂಡಿನ ಒಳಗೆ ಒಂದು ಸಣ್ಣ ಸೂಜಿಯ ಮನೆಯಂಥ ಸ್ಪೇಸ್ ಇದೆ. ಆ ಸ್ಪೇಸಿನಲ್ಲಿ ನೀನು ಕಣ್ಮುಚ್ಚಿ ನೋಡಿದ್ರೆ ಅಲ್ಲಿ ಮತ್ತೊಂದು ಕಮಲ ಇದೆ. ಇದು ಒಂದು ಕಮಲವೇ, ಹೃತ್ ಕಮಲ. ಆ ಕಮಲದ ಒಳಗೆ ಇನ್ನೊಂದು ನಿನ್ನ ಜ್ಞಾನಕ್ಕೆ ಮಾತ್ರ ಗೋಚರವಾಗುವ, ಡಾಕ್ಟರ್ಗಳಿಗೆ ಗೋಚರವಾಗದ ಒಂದು ಕಮಲ ಇದೆ. ಅದು ವಿಶೇಷ ಅಂದರೆ ಈ ಕಮಲ ಉಂಟಲ್ವ, ಅದು ಕೆಳಮುಖವಾಗಿದೆ. ಥೈಮಸ್ ಗ್ಲ್ಯಾಂಡು ಅನ್ನತಕ್ಕಂಥ ಕಮಲ, ಕಮಲದ ಮೊಗ್ಗು ಕೆಳಮುಖವಾಗಿದೆ. ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ, ಅದು ಅಧೋಮುಖವಾಗಿರತಕ್ಕಂಥ ಹೃದಯದ ಕರ್ಣಿಕ ಏನಿದೆ, ತಸ್ಯಾಂತೆ ಸುಶಿರಂ, ಅದರ ಒಳಗೆ ಒಂದು ಸಣ್ಣ ಒಂದು ಸೂಜಿಯ ಮನೆಯಂಥ ಸ್ಪೇಸ್ ಇದೆ. ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ, ಹೃದಯಂಚಾಪಿ ಪದ್ಮಕೋಶ ಪ್ರತೀಕಾಶಂ, ಹೃದಯಂಚಾಪಿ ಅಧೋಮುಖಂ, ಕೆಳಮುಖವಾದ ಕಮಲದ ಮೊಗ್ಗಿನಂತೆ ಇದೆ ಹೃದಯ ಕೋಶ. ಅದು ಡಾಕ್ಟರ್ಲಿ ಕಾಣುವಂಥದ್ದು. ಅದರ ಒಳಗೆ ಒಂದು ಸ್ಪೇಸ್ ಇದೆ, ಆ ಸ್ಪೇಸ್ನಲ್ಲಿ ಒಂದು ಕಮಲ ಇದೆ. ಇದನ್ನು ನೀನು ಕಣ್ಮುಚ್ಚಿ ನೋಡಿದರೆ, ಧ್ಯಾನ ಮಾಡಿದಾಗ ಮಾತ್ರ ಕಾಣುತ್ತೆ, ಡಾಕ್ಟರ್ಗಳಿಗೆ ಕಾಣೋಲ್ಲ. ಅದು ಹೇಗಿದೆ, ಅದು ಮೇಲ್ಮುಖವಾಗಿದೆ. ಈ ಕೆಳಮುಖವಾದ ಕಮಲದ ಮೊಗ್ಗಿನ ಒಳಗಿನ ಆ ಸ್ಪೇಸ್ನಲ್ಲಿ ಒಂದು ಮೇಲ್ಮುಖವಾದ ಕಮಲ ಇದೆ. ಆ ಕಮಲದ ಮೇಲೆ ಎಲ್ಲ ದೇವತೆಗಳಿದ್ದಾರೆ, ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ, ಮನೋಭಿಮಾನಿ ಶಿವ ಇದ್ದಾನೆ, ಪ್ರಾಣದೇವರಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಪ್ರಾಣದೇವರಿದ್ದಾರೆ. ಪ್ರಾಣದೇವರಲ್ಲಿ ನೀನು ಅಡಗಿ ನೀನಿದ್ದೀಯಾ, ಪ್ರಾಣದೇವರೊಳಗೆ ಭಗವಂತ ಇದ್ದಾನೆ. ತಸ್ಮಿನ್ ಸರ್ವಂ, ಪ್ರಾಣದೇವರಿದ್ದಾರೆ, ಭಗವಂತ ಇದ್ದಾನೆ, ಶಿವ ಇದ್ದಾನೆ, ಮನೋಭಿಮಾನಿಯಾಗಿ ಸಮಸ್ತ ಇಂದ್ರಿಯಾಭಿಮಾನಿ ದೇವತೆಗಳು, ಸಮಸ್ತ ವಿಶ್ವವೂ ಭಗವಂತನ ಒಳಗಿದೆ. ನೋಡಿ, ಜೀವದ ಒಳಗೆ ಭಗವಂತ ಇದ್ದಾನೆ, ಇಡೀ ವಿಶ್ವವನ್ನು ಹೊತ್ತುಕೊಂಡು ಭಗವಂತನೇ ಅವನಲ್ವ. ಸೊ ಹೃದಯದಲ್ಲಿ ಇಡೀ ವಿಶ್ವವೇ ಇದೆ, ಆದರೆ ಅದು ಸೂಜಿ ಮನೆಗಿಂತಲೂ ಸಣ್ಣ ಸ್ಪೇಸು. ಅದೇ ಸರ್ವಸ್ಯ ಹೃದಯ ವಿಷ್ಠಿತಂ, ವಿಷ್ಠಿತಂ ಬರೇ ಸ್ಥಿತಂ ಅಂತ ಹೇಳಲಿಲ್ಲ ಅವನು, ಸ್ಥಿತಂದು ಇರುವಂಥದ್ದು ಅದು ಹೃದಯದಲ್ಲಿ ಇರುವಂಥದ್ದು ಅಂದರೆ ಹೃದಯದಲ್ಲಿ ಇರುವುದು ಥೈಮಸ್ ಗ್ಲ್ಯಾಂಡು. ಮತ್ತು ಇದು ವಿಷ್ಠಿತಂ ಅಂದರೆ ವಿಶಿಷ್ಟತೆಯ ವಿಲಕ್ಷಣ, ಎಲ್ಲಕ್ಕಿಂತಲೂ ವಿಶಿಷ್ಟವಾಗಿ ಎಲ್ಲಕ್ಕಿಂತಲೂ ವಿಲಕ್ಷಣವಾದಂಥ ಸ್ಥಿತಿ ಭಗವಂತನದ್ದು. ಯಾಕೆಂದರೆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಅದರೊಳಗೆ ಇಡೀ ವಿಶ್ವವೇ ಇದೆ. ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ನೋಡಿ, ಇದು ಪಾಸಿಟಿವ್ ಆಗಿ ಎಲ್ಲಿ ತಂದುಬಿಟ್ಟ, ಹೃತ್ಕಮಲದಲ್ಲಿ ಥೈಮಸ್ ಗ್ಲ್ಯಾಂಡು, ಅದರ ಮಧ್ಯದಲ್ಲಿ ಅದು ಕೆಳಮುಖವಾದ ಕಮಲದಲ್ಲಿ ಮೇಲ್ಮುಖವಾಗಿ ಅರಳಿದ ಕಮಲ, ಆ ಕಮಲದ ಕರ್ಣಿಕಾ ಮಧ್ಯದಲ್ಲಿ ಭಗವಂತ ಇದ್ದಾನೆ. ಅಲ್ಲಿ ಮತ್ತೆ ಅಗ್ರೇಶ ಮೂಲೇಶ ಪ್ರಾಣೇಶ ಅಂತ ನಾನಾ ವಿಧವಾದ ಉಪಾಸನೆಗಳಿವೆ, ಅದೆಲ್ಲ ಮತ್ತೆ ಅದರ ಎಷ್ಟು ಕ್ಲೀನಾಗಿ ಈಗ ಹೃದಯ ಕಮಲದಲ್ಲಿ, ಆ ಕಮಲದಲ್ಲಿ ಜೀವ, ಜೀವನನ್ನು ಹೊತ್ತುಕೊಂಡು ಪ್ರಾಣದೇವರು, ಪ್ರಾಣದೇವನ ಹೊತ್ತುಕೊಂಡು ಭಗವಂತ, ಆಮೇಲೆ ಮನೋಭಿಮಾನಿ ಸಮಸ್ತ ಇಂದ್ರಿಯಾಭಿಮಾನಗಳು, ಸಮಸ್ತ ದೇವತೆಗಳು, ಸಮಸ್ತ ವಿಶ್ವ ಎಲ್ಲ ಭಗವಂತನಲ್ಲಿ. ಹೀಗೆ ನಮ್ಮ ಹೃದಯದ ಒಂದು ಆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಒಂದು ಪ್ರದೇಶ, ಅದು ಅನಂತಾನಂತ ವಿಶ್ವವನ್ನು ರಿಪ್ರೆಸೆಂಟ್ ಮಾಡತಕ್ಕಂಥ ಪ್ರದೇಶ. ಅಲ್ಲಿ ಒಂದು ಕಾನ್ಸಂಟ್ರೇಟ್ ಮಾಡಿದರೆ ಇಡೀ ವಿಶ್ವದ ಅನಂತ ರಹಸ್ಯಗಳು ಕೂಡ ತಿಳಿತವೆ, ಅಲ್ಲಿ ಇದೆ. ಅದನ್ನು ಬಿಟ್ಟು ನೀವು ಎಷ್ಟು ವೈಜ್ಞಾನಿಕವಾಗಿ ಬೆಳೆದರೂ ಏನೂ ಕಾಣೋಲ್ಲ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಡೋದು ದೊಡ್ಡದಾಗಿ ವಿಕಾರವಾಗಿ ಕಾಣುತ್ತೆ ಹೊರತು ಇದ್ದದ್ದು ಸರಿಯಾಗಿ ಕಾಣೋಲ್ಲ. ಸೊ ಒಳಗಿನ ಸತ್ಯವನ್ನು ಹುಡುಕು. ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ, ಸರ್ವಸ್ಯ ಹೃದಯವಿಷ್ಠಿತಂ ಅಂತಹ ರೂಪವನ್ನು ಧ್ಯಾನ ಮಾಡುವಂತ ಕೃಷ್ಣ ಹೇಳಿದ. ಈ ಚಿಂತನೆಯ ಜೊತೆಗೆ ಭಗವಂತನ ಒಂದು ಚಿತ್ರಣ ಕೃಷ್ಣ ಕೊಟ್ಟಂಥ, ಅಂದರೆ ಒಳಗಿರುವವನೇ ತಾನು ಹೇಗಿದ್ದೇನೆ ಅಂತ ಹೇಳಿದರೆ ಅದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ಇನ್ಯಾರು ಹೇಳೋದು ಸಾಧ್ಯ ಇದೆ ಅಂತಹ ಒಂದು ಭಗವತ್ ಚಿಂತನದ ಎಳೆಯನ್ನು ಕೃಷ್ಣ ಗೀತೆಯಲ್ಲಿ ನಮಗೆ ಅನುಗ್ರಹಿಸಿದ್ದನ್ನು ಕಿಂಚಿತ್ತು ನಾವು ಇವತ್ತು ನೋಡಿದೆವು. ಇನ್ನು ಮುಂದಿನ ವಿಷಯ ನಾಳೆ ಚಿಂತನೆ ಮಾಡೋಣ. ಕೃಷ್ಣನ ಅನುಸಂಧಾನ ಏನು ಹೇಳಬೇಕಾದಂಥದ್ದು, ಭಗವಂತನ ಅನುಸಂಧಾನ ಏನಿರಬೇಕು ನಮಗೆ, ಅದರ ಒಂದು ಚಿತ್ರಣ ಕೊಟ್ಟದ್ದನ್ನು ನೋಡಿದೆವು. ಮತ್ತೆ ನಾಳೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.